ದೇವರು ಒಡವೆಗಳೆಲ್ಲ ತಾವು ಬ್ಯಾಂಕ್ ಲಾಕರ್ಲ್ಲಿಟ್ಟು ಬಹಳ ದಿವಸ ಆಗಿದೆ. ಶಿವರಾತ್ರಿ ಹತ್ರ ಬರ್ತಾ ಇದೆ. ಉತ್ಸವದ ಸಮಯದಲ್ಲಿ ಅವು ದೇವರ ಮೇಲಿದ್ರೆ ಹಂಗಂತ ಕೇಳ್ಬೇಕು ಅಂತ ನಿಮ್ಮೆಲ್ಲೂ ಉದ್ದೇಶ ಅಲ್ವಾ? ಅಯ್ಯೋ ಉಚ್ಚಪ್ಪಗಳ್ರ, ಈ ದೇವ್ರಂತ ಪೂಜಾರಪ್ಪ ದೇವಸ್ಥಾನದ ಒಡವೆಗಳನ್ನ ಕದ್ಬಿಟ್ಟಾನೆ. ದೇವ್ರ ಹುಂಡಿ ದುಡ್ಡನ್ನ ಗುಳು ಮರ್ಜ್ಬಿಟ್ಟ. ತಪ್ಪಿ ಯಾರೇ ಮಾಡಿದ್ರು ಶಿಕ್ಷೆ ಅನುಭವಿಸ್ಲೇಬೇಕು ಅಂತ ನಮ್ ಸೌಕರ್ಯಪ್ಪನೇ. ನಮ್ ಸೌಕರ್ಯ ಅಂದ್ರೆ ಯಾರು? ಈ ಊರಿಗೆ ಆ ದೇವ್ರ ಕಳಿಸಿರೋ ದೂತ ಗುಂಡ ಅಲ್ಲ, ಗಂಡನ ವೇಷದಲ್ಲಿರೋ ಕಾಳಿಕಾ ದೇವಿ ಪರಮಾತ್ಮ. ನಾನು
ರೈತನಾಗಿ ಹುಟ್ಟಿ ರೈತನಾಗಿ ಬೆಳೆದು ಸಾವಿರ ಪಾತ್ರ ಮಾಡಿದ ಕನ್ನಡ ಸಿನಿಮಾ ಮೆರೆಸಿದ ಹಳ್ಳಿಯಾದರೇನು ಶಿವ ಡಿಲ್ಲಿಯಾದರೇನು ಶಿವ ಜನರೆಲ್ಲ ಒಂದೇ ಎನ್ನುತ್ತ ಕನಕನ ಹಾಗೆ ಬಾಳುತ್ತ ಕಲಿಯುವುದೆ ಬಾಳು ಎಂದನು ದುಡಿಮೆಯ ವಿದ್ಯೆ ಎಂದನು ಮುತ್ತುರಾಜನೆಂಬ ಹೈದನು ರಾಜಕುಮಾರ ಆದನು ಹಾಡಿಕೊಂಡು ಉಳುಮೆ ಪಾಡಿಕೊಂಡು ದುಡಿಮೆ ಓದಲೊಂದು ಪಾಠ ಆಡಲೊಂದು ಆಟ ವ್ಯಾಸರಕ್ಕೆ ಒಂದು ನೋಟ ಎಂಥ ಚಂದ ನೋಡಿ ಎಂಥ ಚಂದ ನೋಡಿ ನಮ್ಮ ಗಂಧದ ಗುಡಿ ಚಂದನ ಕುಸಾಟಿ ನಾವಾಡುವ ನುಡಿ ಅಯ್ಯೋ ರಾಮಿ ಅಜಿ ಅಜಿ ರಾಮಿ ಕಾಣಿಸ್ತಿಲ್ಲ ನೀನೇನಾದ್ರು ನೋಡ್ದ ಒತ್ತಾನೆ ನೋಡಿದ್ದೆ ಮತ್ತೆ ಕಂಡಂಗಾಗಿಲ್ಲವಾ ರಾಮಿ ಎಲ್ಲೋ ಅದನ್ನ ಗೊತ್ತಾಗ್ಲಿಲ್ವೇ ರಾಮಿ ರಾಮಿ ಅಜ ನಾನು ರಾಮಿ ನೋಡ್ದ ಇಲ್ವಲ್ಲವಾ ಇಲ್ವಾ ಜಯ ಖಾರ ಬಸಿ ಜಾಸ್ತಿ ಹಾಕು ಅಂದೆ ಖಾರನ ಖಾರ ಗಂಡಸರಿಗೆ ನಿನ್ಗೆ ಯಾಕೆ ನಿಮ್ ಕಣ್ಗೆ ನಾನ್ ಗಂಡಸ್ತರ ಕಾಣಿಸ್ತಾ ಇಲ್ವಾ ಕಾಣಿಸ್ತೀಯ ಕುತ್ಕೊಂಡ ಮ್ಯಾಕೆ ಮಾಡ ಕೇಮೆ ಎಲ್ಲ ಮುರುಕ ಸಂಪಾದನೆ ಇಲ್ಲ ಗೌಣಸಂತೆ ತಕೋ ಎಲ್ಲ ಬಾಯಿ ಮುಂದಾಗ್ಬಿಟ್ಟಿದ್ಯಾ ಏನಂದೆ ಚಟ್ನಿಗೆ ಖಾರ ಚೆನ್ನಾಗಿ ಹಾಕಿದ್ಯಾ ಹಾಕೊಂಡು ಹೇಳು ಹಂಗೆ ಹೇಳ್ಬಿಟ ಜೇಕಾ ಏನ ರಾಮಿ ನೋಡ್ದ ಇಲ್ವಲ್ಲ ಅಯ್ಯೋ ಒತ್ತಾರೆಯಿಂದ ಕಾಣ್ತಿಲ್ಲ ರಾಮಿ ರಾಮಿ ಎಲ್ಲೋಯ್ತಾನೆ ಬಾರೆ ಎರಡ್ ದೋಸೆ ತಿನ್ಕೊಂಡು ಹೋಗು ಇಲ್ಲ ಕಣಕ ನನ್ ರಾಮಿ ಸಿಗೋ ಗಂಟ ಒಂದನಿ ನೀರ್ನು ಕುಡಿಯೋಕಿಲ್ಲ ಮಿಲ್ಟ್ರಿ ಮಾಮೂಲ್ ಮನೆ ಕಡೆ ಹೋಗ್ತಾ ಇರ್ತಾನೆ ದೋಸೆ ಕಟ್ಟಿಟ್ಟಿದೀನಿ ತಗೊಂಡು ಕೊಟ್ಬಿಡು ಅಲ್ಲ ಕಣವ್ವ ಯಾವಾಗ ಬಂದ್ರು ಒಳ್ಳೆ ಬಿರುಗಾಳಿ ಬಂದಂಗೆ ಬರ್ತೀಯಲ್ಲ ಒತ್ತೂರಿಂದ ರಾಮಿ ಮನೇಲಿ ಕಾಣ್ತಿಲ್ಲ ಇಲ್ಲೇನಾರ ಬಂದವನ ಇಲ್ವಲ್ಲವ್ವ ಬಂದ್ರೆ ಹೇಳ್ತೀನಿ ಬಿಡು ನೀ ಬಂದಿದ್ದೆ ಅಂತ ನಿಂಗ್ ಯಾವಾಗ್ಲೂ ತಮಾಸೆನೆಯ ಪಾಪಿ ಹೇಳ್ದ ಕೇಳ್ದ ಎಲ್ಲಿ ಉಂಟಾಗೋನು ಏನೋ ಅಂದಂಗೆ ಜಯಕ ನಿಂಗ್ ತಿಂಡಿ ಪಟ್ಟ ಕಳ್ಸವಳೆ ತಗ ಸೇವಂತಿ ನೀ ಆ ಕಡೆ ಹೋದಾಗ ಬಲರಾಮ ಸಿಕ್ಕಿದ್ರೆ ಬಲರಾಮನ ಅದ್ಕಡೆ ನಾನು ಯಾಕೆ ಹೋಗ್ಲಿ ಅವನ್ ತವ ನಂಗೇನ್ ಕೆಲ್ಸ ಏನಿ ಹೊಳ್ಳಿ ನಾನು ಬರಕ್ ಹೇಳಿದೆ ಅಂತ ಹೇಳು ಕ್ಷಣದಲ್ಲಿ ನಿನ್ನನ್ನು ಎಲ್ಲಿ ಹೋದರೇನು ನಿನ್ನ ಉಳಿಸಲು ದಾನವೇಂದ್ರನಾದ ನನ್ನ ಕೆಳಕಿದ ಮನೋನ್ಮತ ದುರುಳ ದುಷ್ಟನೆ ಸಿಗಿವೆ ಕ್ಷಣದಲ್ಲಿ ನಿನ್ನನ್ನು ಆಕಾಶವೇ ವದನ ಸೂರ್ಯ ಚಂದ್ರರೇ ನಯನ ನೆಲಸಿಗರು ಎಲ್ಲೆಲ್ಲೂ ಮುಚ್ಚು ಬಾಯಿ ಸಾಕು ಎಲ್ಲಿರುವನು ಆ ದ್ರೋಹಿ ಸಕಲ ಚರಾಚರ ವಸ್ತುಗಳಲ್ಲೂ ನೆಲೆಸಿರುವನು ತಂದೆಯೇ ಸಕಲ ಚರಾಚರ ವಸ್ತುಗಳಲ್ಲಿ ಆ ಪರದೆಯಲ್ಲಿರುವನೇ ಅಲ್ಲಿಯೂ ಇರುವನು ಈ ಆಸನದಲ್ಲಿ ಅದರಲ್ಲಿಯೂ ಇರುವನು ಆ ಕಂಬದಲ್ಲಿ ಅಲ್ಲಿಯೂ ಇರುವನು ಈ ಚಾವಣಿಯಲ್ಲಿ ಖಂಡಿತ ಇರುವನು ಬೇಕಾದರೆ ವೀಕ್ಷಿಸಿ ತಂದೆಯೇ ಸೇವಂತಿ ಸೇವಂತಿ ಆ
ಯಾವುದೋ ಮಹಿಳೆಯ ಆಕ್ರಂದನ ಕೇಳಿಸುತ್ತಿದೆ. ನನ್ನ ತಾಯಿ ಕಯಾದುವಿನ ಆಕ್ರಂದನ, ಅದು ಬಂದೇ ಬಿಟ್ಟರು. ಕಯಾದು, ಏನೀ ಆಕ್ರಂದನ? ಮಹಾಪ್ರಭು, ನನ್ನ ರಾಮಿಗೆ ಏಕಿಂತ ಸಿಕ್ಸೆ, ಅವಳು ಎಸಗಿದ ತೆಪ್ಪಾದರೂ ಏನು ಪ್ರಭು? ನಾನು ಪೋಸ್ಟರ್ಗಳನ್ನು ಅಂಟಿಸಲು ಮೈದಾ ಹಿಟ್ಟನ್ನು ಕಲಸಿ ಇಟ್ಟಿದ್ದರೆ ಅದನ್ನು ಕುಕ್ಕಿ 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 ತಿಂದಿರುವುದು. ಅಷ್ಟೇ ಅಲ್ಲ ಮಾತ, ಅದರೊಳಗೆ ಇಕ್ಕಿ ಇಕ್ಕಿ ಇಕ್ಕಿಯನ್ನು ಹಾಕಿರುವುದು. ಶಾಂತಂ ಪಾಪಂ ಶಾಂತಂ ಪಾಪಂ. ಸ್ವಾಮಿ, ಸರ್ವವನ್ನೂ ಸಮಿಸುವ ತಾವು ನನ್ನ ರಾಮೆಯನ್ನು ಸಮಿಸಬಾರದೇಕೆ? ಅದು ಸಾಧ್ಯವಾಗದ ಮಾತು. ತಪ್ಪು ಮಾಡಿದ ಆ ಕೋಳಿ ಪಿಳ್ಳೆಗೆ ಶಿಕ್ಷೆಯನ್ನು ನೀಡಿಯೇ ತೀರುತ್ತೇವೆ. ಅದು ಯಾವ ಶಿಕ್ಷೆ ಪ್ರಭು? ತಂದೆಯೇ, ಹೇಳುವಂತವನಾಗು. ಇನ್ಯಾವುದು ಮಾತ? ಕುಚನ್ ಪಲಾವ್. ಅವಿವೇಕಿ, ಕುಚನ್ ಪಲಾವ್ ಅಲ್ಲವೋ, ಚಿಕ್ಕನ್ ಪಲಾವ್. ಅಂಗಾರೆ, ನನ್ನ ರಾಮಿಯನ್ನು ಕೊಲ್ಲುವಿರಾ? ಕೊಲ್ಲುವುದಾ? ಅದನ್ನು ಕಚ ಕಚ ಎಂದು ತುಂಡು ತುಂಡಾಗಿ ಶಿರಚ್ಛೇದನ ಮಾಡುತ್ತೇವೆ. ಸ್ವಾಮಿ, ನಂದೊಂದು ಬೇಡಿಕೆ. ಬೇಡಿಕೋ ದೇವಿ? ಅದು ತಾನು ಸಾಯುವುದಾದರೆ ಮಾತೆ, ಅದು ನಿನ್ನ ಕೈಯಿಂದಲೇ ಎಂದು ಆಸೆ ಪಡುತ್ತಿತ್ತು. ಅದಕ್ಕೆ ನೋವಾಗ್ದಂಗೆ ನಾನೇ ಸಾಯಿಸ್ಲೇ? ಕಯಾದು, ತೆಗೆದುಕೋ ಈ ಗದೆಯನ್ನು, ಕೂಡಲೇ ಅದರ ಶಿರಚ್ಛೇದನ ಮಾಡು. ಅಯ್ಯ, ನಿನ್ ರಾಮಕ್ಕಿಷ್ಟು ಬೆಂಕಿ ಆಗ ನನ್ನ ರಾಮೇನ ಸಾಯಿಸ್ತೀರಾ? ಯೋ ಮಾವ, ಮೈದಾ ತಿಂತು ತಿಂತು ಅಂತೀಯಲ್ಲ, ನೀನ್ಯಾಕೆ ಮೈದಾ ಕಾಣಂಗಿಟ್ಟೆ? ಚಿಕ್ಕ ಮಾತಾ, ಎಲ್ಲ ನಿನ್ನಳೆ ಕೋಳಿ ಇಕ್ಕೆ ಇಕ್ತಾ? ಈಗ ನಿನಗೆ ಇಕ್ಕದ್ರೆ ನೀನು ಇಕ್ಕೆ ಇಕ್ಬೇಕು. ಕೋಳಿ ಸಾಯಿಸ್ತೀರ? ಕೋಳಿ ನನ್ನ ರಾಮೇನ ಕೆಳಕ್ಕೆ ಇಳಿಸ್ದೆ ಹೋದ್ರೆ ನೀನು ಮ್ಯಾಕ್ ಹೋಗ್ತೀಯ? ಈಗ ಏನ್ ರೋಪ್ ಆಗ್ತಾ ಇದ್ಯಾ? ರೋಪ್ ಗೆ ಪಾಕರ ನಿನ್ನು ಕೋಳಿ ತರ ತಲೆ ಕೆಳಗ ಕಟ್ಬಿಡ್ತೀನಿ. ಓ ಸರ್, ಆಗ ನನ್ ಮರ್ಯಾದಿ ಜೊತೆ ನಿನ್ ಮರ್ಯಾದಿನೂ ಹೋಯ್ತದೆ. ಯಾಕೋ ಮತ್ತಿನ್ನೇನ್? ಮತ್ತೆ ನಿನ್ ಹೆಂಡ್ರಾಗೌಡ್ನ ನೀನೇ ಹಂಗ್ ಮಾಡಿದ್ರೆ ಜನ ನೋಡಿ ಎಸ್ತೆ ಇನ್ನೇನ್ ಮಾಡ್ತಾರೆ? ಹೆಂಡ್ರು ಮದುವೆ, ಅದು ನಿನ್ ಜೊತೆ ಆಗೆ. ನಾ ನಿನ್ ಕೈ ಸಿಕ್ಕಿದ್ರೆ ತಾನೆ ಎಲ್ಲ ಇದೆಯಾ? ಯೋ ಮಾವ, ತೆಪ್ಪಿಸ್ಕೊಂಡು ಹೋಯ್ತೀಯಾ? ನೀ ನನ್ ಕೈಗೆ ಸಿಗ್ದೆ ಎಲ್ಲೋಯ್ತೀಯಾ ನೋಡ್ತೀನಿ. ಯಾಕ್ರಲ್ಲ ಹಂಗ್ ನೋಡ್ತೀರಿ? ಕಣ್ಕಣ್ ಬಿಟ್ಕೊಂಡು ನಾ ಯಾಕೆ ನಗ್ತೀನಿ ಹೇಳಿ? ಏಯ್ ನೀ ಹೇಳ, ಇದ್ರಾಗೆ ಏಳು, ಇದ್ರಾಗೆ ಏಳು ದಿನ ಐತೆ ನಿಮ್ಗೆ ನಗ್ಬೇಕು ಅನ್ನಿಸ್ತು, ನಗದ್ರಪ್ಪ ಅಲ್ವರ ನಿನ್ ತಲೆ. ಅದೇ ಸಾವುಕಾರ್ರೆ, ಮೊನ್ನೆ ಕಸ್ತೂರಿ ಬಂಡಿ ಹಬ್ಬದ ದಿನ ನಾನು ಉಲಿಯಾಸ ಹಾಕಿದ್ದನ್ನ ನೆನೆಸ್ಕೊಂಡು. ಅದೇನು ಉಲಿಯಾಸ ಇದ್ದಂಗ ಇತ್ತು, ಇಲಿಯಾಸ ಇದ್ದಂಗಿತ್ತು. ಏ ದಡಿಯ, ನೀ ಹೇಳ. ಕುಂಬಳಕಾಯಿ ಗಾತ್ರ ತಲೆಯಲ್ಲಿ, ಇಲಿ ಪಿತ್ಕೆ ಗಾತ್ರ ಮೆಡ್ಲಿಟ್ಕೊಂಡಿರೋ ನಾನೇನ್ ಹೇಳಕ್ಕಾಯ್ತದ್ರ? ನೀವೇ ಏನಾರು ಹೇಳಿ. ಅಯ್ಯೋ ಪೆಕರ್ವನ್ ಮಕ್ಕಳ ಅಲ್ಲಿ ನೋಡ್ರು. ಮೊದಲೇ ಕರಿ ನಾಯಿ ಅದನ್ ತಿಕ್ಕಿ ತಿಕ್ಕಿ ಬೆಳ್ಳು ಮಾಡಕ್ ಹೋಗಿ ಅದ್ರ ಚರ್ಮ ಕಿತ್ಕೊಂಡ್ ಬಂದು ಅದಕ್ಕೆ ಟೂರಿ ಹತ್ಕೊಂಡು ಇವನ್ ಕಚ್ಚಿ ಇವನ್ ತೊಡೆ ಮಮ್ಮಸ ಕಿತ್ಕೊಂಡು ಸಾವುಕಾರ ಅನ್ಕೊಂಡೆ. ಏಯ್ ಚೌಕರೆ, ಯಾರ್ಲ ಅವಳು? ದೇವೇರಿ ಸೌಕರ್ರೆ, ನಮ್ ನರ್ಸ್ ನೆಂಟ್ರು. ಉಲ್ ಮುಚ್ಕೊಂಡು ಮುಖನೆ ಕಾಣಿಸ್ತಿಲ್ಲ, ಏನ್ ನೋಡಿ ಹೇಳ್ದಿಯೋ? ನಡಿಗೆ ನೋಡಿ ಹೇಳ್ದೆ ಸೌಕರ್ರೆ. ಪರವಾಗಿಲ್ಲ ಕಣ್ಲ, ಬಲೆ ಮಿಂಡ್ರಿ ನೀನು. ಪೆಟ್ ಪದ ಕಂಡ್ಬಿಡೋದ್ ನೋಡಿ ದಡ್ಡ ಅನ್ಕೊಂಡಿದ್ದೆ. ಹೆಜ್ಜೆ ನೋಡೇ ಹೆಸರು ಹೇಳ್ತೀಯ ಅಂತಂದ್ರೆ ನಿಂಗ್ ಗೊತ್ತಿಲ್ದ್ರೆ ಇದೇನೆಲ್ಲ ಬಿಡು. ಎಲ್ಲಿ ಬಾಯ್ ಬಾಳ ನಾಟಕ ಮಾಡು. ಏಯ್ ಮಾಡ್ಲ. ಏಯ್ ನಾನ್ ಐದೇನ್ ಸೋಷ್ಟ್ರ ಹಾಗೆ ಬಾಳ ನಟ್ಕೋಬೇಕು. ಒಂದು ಎರಡು
ಮೂರು ನಾಲ್ಕು ಐದು ನೆಟ್ಗಾಯ್ತೇನ್ಲ ತಾವು ನೆಟ್ಗಾಯ್ತು ಅಂದ್ರೆ ಆಯ್ತು ಇಲ್ಲ ಅಂದ್ರೆ ಇಲ್ಲ ಸಾವುಕಾರ ಏಯ್ ತಲೆಯಲ್ಲಿ ಗೊಬ್ಬರ ತುಂಬಿಕೊಂಡ್ರ ದಡ್ ನನ್ ಮಗನೇ ಆ ನಾಯಿಬಾಲ ನೆಟ್ಟಿಗೆ ಮಾಡಕ್ಕು ನಿನ್ ಪುಕ್ಕಲದಲ್ಲಿ ಧೈರ್ಯ ತುಂಬಕ್ಕು ಆ ಬ್ರಹ್ಮ ಅಲ್ಲ ಅವ್ರ ಅಮ್ಮನ ಕೈಲೂ ಆಗಲ್ಲ ಅದೇನ್ ಮಾಡ್ಬೇಕಿದ್ರು ಈ ಸಾವುಕಾರನ ಯಜಮಾನಕ್ಕೆನೆ ಮಾಡ್ಬೇಕು ಈ ಗಂಡಿನ ಗಂಡಸ್ತನನೇ ಮಾಡ್ಬೇಕು ಕರೆಕ್ಟ್ ಹೇಳಿದ್ರೆ ಲೇ ಸಂಜಿಕ್ ಬಂದ್ಬಿಡ್ಲ ಟೆಂಟವೇ ಕಾಯ್ತಾ ಇರ್ತೀನಿ ನೋಡ್ಕೊಂಡ್ ಬರ್ಬಿಡ್ತಾನೆ ಒಳ್ಳೆ ಕ್ವಾಣ ತರ ನುಗ್ತಾ ಇದೆಯಲ್ಲ ಕ್ವಾಣ ಗಿಣ ಅಂತೀಯಲ್ಲ ನಂಗೆ ಹೆಸರಿಲ್ವಾ ಆಯ್ತೆ ಆಯ್ತೆ ನಿನಗೆ ಸೇವಂತಿ ಅನ್ನಕ್ಕಿಂತ ಸೂರ್ಪನಕ್ಕಿ ಅಂತಿಕ್ಕಿದ್ರೆ ಎಷ್ಟೋ ಚೆನ್ನಾಗಿತ್ತು ಏನಂದೆ ನಾನು ಬಿಟ್ಬಿಡುವ ಅಂದೆ ನಿನ್ನ ಅಚ್ಚರಿ ಇದೇನ್ ಏಣಿ ಕುಕ್ಕೆಲ್ಲ ಇಡ್ಕೊಂಡು ಎಲ್ಕೊಂಡೆ ದೂಟಿ ಕಣೆ ದೂಟಿ ಯಾವ್ದೋ ಪಂಚಾಯತಿ ಎಲೆಕ್ಷನ್ ಅಂತೆ ಪಂಚಾಯತಿ ಆಫೀಸರ್ ಬರ್ತಾರೆ ಕ್ಲೀನ್ ಮಾಡಕ್ ಹೊಂಟಿವ್ನಿ ಓ ಆಫೀಸರ್ ಬರ್ತಾರಾ ಒಬ್ರೇ ಮಾಡ್ತೀಯಲ್ಲ ನನ್ನ ಸೇರಿಸ್ಕೊಂಡ್ಯ ತುಮಕೆ ಇದ್ರೆ ಮೈ ಮ್ಯಾಕೆ ಬಿದ್ಬಿಡ್ತೀಯ ಮೈ ಮ್ಯಾಕ್ ಬಿದ್ರು ಮನ್ಸಿನ ಮ್ಯಾಕ್ ಬಿದ್ರು ನಿನ್ ಮ್ಯಾಕೆ ತಲೆಯ ನನ್ ಜೊತೆ ಬರಂಗಿದ್ರೆ ಬಾಯಿ ಮುಟ್ಟು ಸುಮ್ಕೆ ಬಾ ನೋಡಿ ಯಾಕೆ ಹಾವು ಚೇಳು ಎಲ್ಲ ಇರ್ತದಿಲ್ಲಿ ಹಾವು ಚೇಳ ನೀನ್ ಬತ್ತಾಯಿ ಅಂತ ಗೊತ್ತಾಗಿ ಅವು ಎಲ್ಲ ಮೂಲೆ ಸೇರ್ಕೊಂಡವೆ ಕಸ ಗುಡ್ಸು ಯಾಕೆ ಮೊದಲು ಮ್ಯಾಕ್ ಕಸ ಗುಡ್ಸ್ಬೇಕು ಆಮೇಲೆ ಕೆಳಗೆ ಅಯ್ಯೋ ನನ್ ಬುದ್ಧಿಗಿಟ್ಟು ಹೌದಲ್ವಾ ಏನಿ ತೆಗಿ ಅಯ್ಯ ನಾನ್ ಮ್ಯಾಕೋ ಕಸ ಹೊಡಿತೀನಿ ನೀನ್ ಹೊಡಿತ್ಯಾ ಹತ್ತು ಭದ್ರಾಗಿ ಇಟ್ಕೋ ಕೆಳಕ್ ಬಿದ್ರೆ ಸುಮ್ಕೆ ಬಿಡಕಿಲ್ಲ ನಿನ್ನ ಆಯ್ತು ಹತ್ತು ಹತ್ತು ಲೇ ಜೋಪಾನ ಯಾಕ ಮಾವ ಎದ್ರಕಂತೀಯ ನಮ್ಮನೆ ಅಟ್ಟನ ಅತ್ಕಿತ ಹತ್ತುತ್ತೀನಿ ಅತ್ಕಿತ ಇಳಿತೀನಿ ಗೊತ್ತಾ ಓ ಹಂಗಾರೆ ನೀನ್ ಅಡ್ಕೆ ಮರನೇ ಹತ್ಬೋದು ಓ ಸರಿ ಸರಿ ಹತ್ತು ಹತ್ತು ಪ್ರೇಮ್ಲೋಕ ಸಿನಿಮಾದಾಗೆ ಜೂಲಿ ಮೈ ಮರೆತು ಕನ್ಸ್ ಕಾಣಂಗ್ ಕಾಣ್ತಿದ್ದಲ್ಲ ಒಸೇ ಮೈ ಮೇಲೆ ಪ್ರಜ್ಞೆ ಇರ್ಲಿ ಒಳ್ಳೆ ಗಂಟು ಬಿರಿ ಬಿದ್ದಂಗ್ ಮೇಲೆ ಬಿದ್ದೆ ನಾನ್ ಹಿಡ್ಕೊಳ್ದೆ ಹೋಯ್ತರೆ ನಿನ್ ಸೊಂಟ ಮುರಿದೋಯ್ತಿತ್ತು ನೀನ್ ಹಿಡ್ಕೋತೀಯ ಅಂತ ಗೊತ್ತಿತ್ತು ಅದಕ್ಕೆ ಬೇಕಂತಾನೆ ಬಿದ್ದೆ ನನ್ ಚೀಲ ಹಾಳ್ ಮಾಡ್ಬಿಡ್ತಿದ್ದಲ್ಲ ಯಾಸೆಗಷ್ಟು ದ್ವಾಸೆ ಉಯ್ಯ ಮೂತಿ ನೋಡು ಸೀರೆ ಕರಿನ ಸೀರೆ ಪ್ರೇಮ ಸೀರೆ ಮೀನಾ ಸೀರೆ ಸಿಮ್ರನ್ ಸೀರೆ ಸೀರೆ ಬೇಕಂಡಮ್ಮ ಸೀರೆ ಯೋ ಸೀರೆ ನಿಂತ್ಕಳಯ್ಯ ಯಾವ ಸೀರೆ ಬೇಕಾಗಿತ್ತವ ನಿಂಗೆ ಸೀರೆ ಬೇಡ ಲಂಗ ಇಲ್ವಾ ಐತಲ್ಲವಾ ಸಾದಾ ಲಂಗ ಬೇಕಾ ಕುಚಿ ಲಂಗ ಬೇಕಾ ವಾಲಿ ಕಾಕಳದಲ್ಲ ಲಂಗ ಜಾಕಿಟ್ಟು ಕರ್ಪುರದ ಗೊಂಬೆಯಾಗಿ ಶ್ರುತಿ ಹಾಕತಾಳಲ್ಲ ಐ ಜಾತ್ರೆಯಾಗಿ ಅಂತದ್ ಕಣಿಯ ತಕ ತಕ ಯಾಕಮ್ಮಿ ಚಿಕ್ಕೆಗಳ ಕೊಳ್ತಾರಲ್ಲ ಪ್ರಾಕು ಮಿಡ್ಡಿ ಬುದ್ಧಿ ಆಯ್ತೇನೆ ನಿಂಗೆ ಗಣಿ ಮರ್ದಂಗ್ ಆಳುದ್ದ ಬೆಳೆ ತಿಂತಿದ್ಯಾ ವೈನಾಗಿ ಹದಿನಾರು ಮಾಡ ಸೀರೆ ಉಟ್ಕೊಳದ್ ಬಿಟ್ಟು ಲಂಗ ಬ್ಲೌಸ್ ಅಂತೆ ಲಂಗ ಬ್ಲೌಸ್ ಹೇಳು ಹೇಳು ವಸಿ ಚಂದಾಗ ಹೇಳು ನಾನಂತ ಹೇಳಿ ಹೇಳಿ ಸಾಕಾಗೋಯ್ತು ನಂಗೆ ಕೇಳ್ತೀಯಾ ಹೋಗಿ ಅವನಲ್ಲ ಗೆಂಡೆ ತಿಮ್ಮ ಬಲರಾಮ ಅವನಿಗೆ ಹೇಳು ನಾನು ದೊಡ್ಡವಳಾದಾಗಿಂದ ಸೀರೆ ಉಟ್ಕೋಬೇಕು ಅಂತ ಆಸೆಯಿಂದ ತಪಸ್ ಮಾಡ್ತಾ ಕುಂತೀವ್ನಿ ಹೆಣ್ಣಿಗೆ ಮೊದಲನೇ ಸೀರೆ ಕೊಡಿಸ್ಬೇಕಾದ್ರು ಸೋದ್ರ ಮಾವ ಆ ಮುದೇವೇನೆ ಕೊಡಿಸ್ಲಿಲ್ಲ ಅಂದ್ರೆ ನಾನೇನ್ ಮಾಡಕಾಯ್ತದ ಹೇಳು ನಾನೇನ್ ಮಾಡ್ಲಿ ಸುಮ್ನೆ ಕುತ್ಕೊಂಡ್ರೆ ಮುದುಕಿಯಾಗಿ ಹೋಗ್ತೀಯ ಕಣೆ ಹೋಗಿ ಕುದ್ಕೆ ಪಟ್ಟಿ ಇಟ್ಕೊಂಡು ಜಗ್ಗಿಸ್ ಕೇಳು ನೀನೇನ್ ಸೋದ್ರ ಮಾವನ ಇಲ್ಲ ಸೋರೆಕಾಯಿ ಬುರುಡೇನ ಅಂತ ಇದ್ಯಾಕೆ ಜೇನ್ ಕಂಡ್ ಕರಡಿ ಹೆಂಗ್ ಓಡ್ಬರ್ತಾ ಇದೆಯಲ್ಲ ಜೇನ್ ಕೊಂಡ್ ನಂಗಿರೋ ನಿನ್ ಮೂತಿ ನೆಕ್ಕಕ್ಕೆ ನಿಂಗ್ ಸ್ವಲ್ಪ ನರ ಮಾನ ಮರ್ವಾದೆ ನೀತಿ ನಿಯತ್ ಇದೆಯೇನಯ್ಯ ನಿನ್ ದೆಸೆಯಿಂದ ಊರ್ ಹೆಂಗಸ್ರ ಮುಂದೆ ನನ್ ತಲೆ ಎತ್ತಂಗ್ ಮಾಡ್ಬಿಟ್ಟೆ ಯಾಕೆ ನಾನೇನ್ ಮಾಡ್ದೆ ಇನ್ನೇನ್ ಮಾಡ್ಬೇಕು ನಾನು ಐದ್ ವರ್ಷದಿಂದ ಕೇಳ್ತಾನೆ ಇದೀನಿ ಸೋದ್ರ ಮಾವನ ಹುಟ್ಟಿ ಇದೇ ಒಬ್ಬ ಅಕ್ಕನ ಮಗಳಿಗೆ ಒಂದ್ ತೀರತ ನುಡಿಸ್ಬೇಕನ್ನೋ ಜ್ಞಾನ ಇಲ್ಲೇನೆಯ ನಿಂಗೆ ಗಣ್ಣುಡ ಮೊದಲನೇ ಸೀರೆ ಸೋದ್ರ ಮಾವನ ತಂದ್ಕೊಡ್ಬೇಕಂತೆ ಬೀರ್ನಾಗಿ ಒಂದ್ ಸೀರೆ ತಂದು ನಂಗೆ ಉಡ್ಸು ಮಾವ ಇವತ್ತು ಸೀರೆ ತಂದು ಉಡ್ಸು ಅಂತ್ಯಾ
ನಾಳೆ ಬಳೆ ತಂದು ತೋರಿಸುವಂತ್ಯ ನಾಳಿದ್ದು ತಾಳಿ ತಂದು ಕಟ್ಟು ಅಂತ್ಯ ಅದಕ್ಕೆ ಅದಕ್ಕೆ ಹೀರೇನ ತರಕಿಲ್ಲ ಆರೋಗ್ಯನ ತರಕಿಲ್ಕೊಂಡು ಬಿಡ್ಬಿಡ್ರು ಎಲ್ಲೋ ಇದ್ಯಾ ನೀ ಬಿಡು ಅಂದ ತಕ್ಷಣ ನಾ ಬಿಟ್ಬಿಡ್ತೀನಾ ಮೊದ್ಲೊಂದು ಸೀರೆ ತಂದ್ಕೊಂಡು ಆಮೇಲೆ ಎಲ್ಲಾರ ಹೋಗ ನಾನು ತರಕಿಲ್ಲ ನಾ ಬಿಡೋಕಿಲ್ಲ ಲೇ 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 ಮ್ಯಾಡ್ನೆಸ್ ಆಫ್ ಟೇಮರ್ ಜನ ಟೆಂಡ ಕಲ್ಲಲ್ಲಿ ಹೊಡಿತಾರೆ ಕಣ್ಬಿಡೆ ಕಲ್ಲಲ್ಲಾರ ಹೊಡಿಲಿ ಸಗಣಿಲಾರ ಹೊಡಿಲಿ ನೀ ಹೊಸ ಸೀರೆ ತಂದ್ಕೊಡ ಗಂಟ ನಾ ಬಿಡೋಕಿಲ್ಲ ಕರ್ಮ ಕರ್ಮ ತಂದ್ಕೊಡ್ತೀನಿ ಕಣ್ಬಿಡೆ ಹಂಗೆಲ್ಲ ಹೇಳಿದ್ರೆ ನಾ ಬಿಟ್ಬಿಡ್ತೀನಾ ಮೊದ್ಲು ಆಣೆ ಮಾಡು ಆಮೇಲೆ ನಾ ಬಿಡ್ತೀನಿ ನಿನ್ನ ಆಣೆಗೂ ತಂದ್ಕೊಡ್ತೀನಿ ಬಿಡ್ಬಿಡೆ ಹಂಗಾರೆ ಬಾಸೆ ಕೊಡ್ತೀಯಾ ಕೊಡು ಆಯ್ತು ಸಿಂಗಾರಿ
ಮಧುರ ಪ್ರೇಮ ನೀ ಬಾಬೇಗ ರಾಮಚಂದ್ರ ಬಾಬೇ ಬಂದೆ ಬಂದೆ ಏನೋ ಬಲರಾಮ ಪ್ರಿಂಟ್ ಎಲ್ಲ ಚೆನ್ನಾಗಿದೆ ಅಂತ ಅಚ್ಚ ಹೊಸ ಕಾಪಿ ಅಂತೆ ಏನ ಅಚ್ಚ ಹೊಸ ಕಾಪಿನ ಮೊನ್ನೆ ತಂದಿ ಸಿನಿಮಾದಲ್ಲಿ ಪ್ರಸ್ತ ಆದ್ಮೇಲೆ ಮದುವೆ ಮಕ್ಕಳಾದ್ಮೇಲೆ ಸೀಮ್ ಅಂತ ಸೀನ್ ಬಂದಿತ್ತು ಹಿಂಗಾದ್ರೆ ಹೆಂಗೆ ಮೂಕನ್ ಹೇಳಿ ಪ್ರಪಂಚದಾಗ ಹೆಂಗಾಯ್ತೋ ಸಿನಿಮಾದಾಗ ಹಂಗೆಯ ಎಲ್ಲ ಉಲ್ಟಾ ಪಲ್ಟಾ ಅಲ್ಲೇ ಬಲರಾಮ ಹಂಗೆ ಪೋಸ್ಟ್ ತಗೊಂಡು ಅಂಟಿಸ್ಬಿಟ್ಟು ಬಂದ್ಬಿಡ ಓ ಯಾಕೆ ಹೇಳಿ ಹೊಟ್ಟೆ ಚುರುಗುಡ್ತೈತೆ ಹೊಟ್ಟೆಗೇನ್ ಬೇಡವಾ ಅಲ್ಲೇ ಬಲರಾಮ ಬಲರಾಮ ಹೇಳಿ ಮುನ ಬುಟ್ಟೈ ಬುಟ್ಟಂಗೆ ಬರಿ ಕೈನಾಗ್ ಬತ್ತಿದ್ಯಾ ಸೀರೆ ತರ್ನಿಲ್ವಾ ಅದು 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 ಅಂದ್ರೆ ಪಾಪ ಪುಣ್ಯ ಲೆಕ್ಕ ಹಾಕೋ ದೇವ್ರ ಅದೇನ್ ಶಿಕ್ಷೆ ಕೊಡ್ತಾನೆ ಕೊಡ್ಲಿ ಆಣೆ ಮಾಡಿಬಿಟ್ಟು ನಾನ್ ನಿಂಗ್ ಸೀರೆ ತರ್ಲಿಲ್ಲ ತರ್ನಿಲ್ವಾ ಅಯ್ಯೋ 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 ನಿನ್ ಬಂಡತನಕ್ಕಿಷ್ಟು ಸಗಣಿ ಇಟ್ಟ ನಿನ್ ಮೊಣಕಾಲ್ ಮೂರ್ ಸೀರೆ ತತ್ತಿಯ ಅಂತ ನಾನು ಮಾರುತ್ತಾ ತೆಕ್ಕೊಂಡಿದ್ದೆ ಸೀರೆ ತತ್ತಿಯ ಅಂತ ಉಬ್ಬಿ ಉಬ್ಬಿ ಕಾಯ್ಕೊಂಡಿದ್ದೆ ಮೈಸೂರು ರೇಷ್ಮೆ ಸೀರೆ ತತ್ತಿಯ ಅಂತ ಮೈಯೆಲ್ಲಾ ಕಣ್ಣಾಗಿದ್ದೆ ಆಸೆ ತೋರಿಸಿ ಮೋಸ ಮಾಡ್ಬಿಟ್ಟಲ್ಲ ಮಾವಾ ನೀನು ಉದ್ದಾರ ಆಗಲ್ಲ ಮಾವಾ ಅಯ್ಯೋ ನೀನು ಉದ್ದಾರ ಆಗಲ್ಲ ಮಾವಾ ತೆಪ್ಪಿಸ್ಕೊಂಡು ಹೋಯ್ತಿದ್ಯಾ ಹೋಗಯ್ಯಾ ಹೋಗು ನೀನ್ ಹೆಂಗಿದ್ದು ನನ್ ಸೊಂಟ ಗಂಟ ಹಾಕೋಬೇಕು ಅಂತ ಸಂದ ಗೊತ್ತು ನೋಡ್ತಾ ಇರು ಅಂಗಡಿ ಆಗ್ಲೇ ತೆಗೆದು ಬಿಡ್ತಾ ವಾ ಸೇವಂತಿ ಕೋಳಿ ಬಾಯ್ ಮುಚ್ಕೊ ಸುಮ್ಮನ್ ಮನಿ ಕಳಮಿ ನಾನ್ ಕರೆದಾಗ ಉಗುಳೆ ಉತ್ನಾಡ್ದಂಗ ಆಡ್ಬಿಟ್ಟು ಈ ಕೆದಕ್ತಾ ಕೂತವಳೆ ಸೇವಂತಿ ಕೋಳಿ ಇಲ್ಲಿಗೆ ಯಾಕೆ ಬಂದದೆ ಎಲ್ಲೋ ಕರೀತಾದೆ ನಡಿ ಬರ್ತೀನಿ ನಡಿಯೇ ನೀನ್ ಮುನ್ನಡಿ ಹಂಗೆ ಅಯ್ಯೋ ಶಿವನೆ ಅಯ್ಯೋ ಶಿವನೆ ಇದೇನೇನಂತ ಕಾಣ್ತಿಲ್ಲ ಏನು ಅಂತ ನನಗಂತೂ ಇಂಬ್ಲಿ ಸಿನಿಮಾ ನೋಡ್ದಾಗದೆ ರಾಮಣ್ಣ ರಾಮಣ್ಣ ಜಯ ಅಮ್ಮ ತುಂಬಾ ಗಾಢವಾಗಿ ನಿದ್ದೆ ಮಾಡ್ತಾವ್ರೆ ಒಸಿ ನೀರ್ ಹಾಕಿದ್ರೆ ಎದ್ ಬಿಡ್ತಾರೆ ಎಂದೆ ಆಯ್ತು ತಡೀರಿ ನನಗೊತ್ತೆ ಹೆಂಗೆ ಎಬ್ಬಿಸ್ಬೇಕು ಅಂತ ಹಿಂದೆ ನೋಡಿರಿ ನಿಮ್ಮೆಲ್ಲರ ಅಚ್ಚು ಮೆಚ್ಚಿನ ಭೈರವೇಶ್ವರ ಚಿತ್ರ ಮಂದಿರದಲ್ಲಿ ಯಜಮಾನ ಚಿತ್ರ ನೋಡಿ ಆನಂದಿಸಿರಿ ಆನಂದಿಸ್ತಾ ಇದೀವಿ ಕಣಪ್ಪ ನೋಡಿ ನೋಡಿ ಆನಂದಿಸ್ತಾ ಇದೀವಿ ನೀವೆಲ್ಲ ಯಾಕೆ ಬಂದಿದ್ದೀರಾ ಕೋಣೆ ಹತ್ರ ಹಾಲು ಕರ್ಕೊಂಡು ಹೋಗಕ್ಕೆ ಒಸಿ ಪಕ್ಕದಲ್ಲಿ ನೋಡು ಇವಳಂಗ್ ನನ್ ಮಚ್ಚಿಗೆ ಬಂದ್ಲು ಎಳೆ ಹುಡುಗ ನಿತ್ಯಲಿ ಹಾಸಿಗೆನ ಒದ್ದೆ ಮಾಡ್ಕೊಂಡ್ಬಿಡ್ತಾನೆ ಅಂತ ಸೇವಂತಿ ಸೇವಂತಿ ಎದ್ದಾಳೆ ಮೇಕೆ ಎದ್ದಾಳೆ ಸೇವಂತಿ ಸೇವೋ ಅದ್ದಳಮ್ಮ ಚಿನ್ನ ಅದ್ದಳಮ್ಮ ಅದ್ದಳಮ್ಮ ಎಲ್ಲಿವ್ನಿ ಬಲರಾಮನ್ ಜೊತೆ ಪಲ್ಲಂಗದ ಮೇಲೆ ಪಾಚಂಡಿದೆ ಬಲರಾಮನ ಎಲ್ಲಿ ಮೊದ್ಲಲ್ಲಿ ಅಯ್ಯೋ ಹೋಯ್ತು ಹೋಯ್ತು ಏನವಾ ಏನಾಯ್ತು ಯಾವ್ದೋ ಮಾಯವಿ ತಾಯ್ತ ತಂದ್ಕೊಟ್ಟ ಕಟ್ಕೊಂಡ್ರೆ ಒಳ್ಳೇದಾಯ್ತದೆ ಅಂತ ಅದನ್ ಕಟ್ಕೊಂಡೆ ಈಗ ನೋಡಿದ್ರೆ ಇವನ್ ಪಕ್ಕದಾಗ ಮಲಗಿದ್ದೀನಿ ಅಯ್ಯೋ ನನ್ ಜೀವನನೇ ಸರ್ವನಾಶ ಆಗೋಯ್ತು ನನ್ ಬಾಳೆ ಇದ್ಯಾಕೆ ಇಂಟರ್ವಲ್ ಇಲ್ದಿರೋ ಸಿನಿಮಾ ತರ ಹಿಂಗ್ ಬಾಯ್ ಪಡ್ಕೊತಾ ಇದ್ಯಾ ಇವ್ಳು ಹೇಳೋದೆಲ್ಲ ಸುಳ್ಳು ನೀವ್ ಯಾರು ನಂಬೇಡಿ ಮತ್ತೆ ಅಯ್ಯೋ ಅಯ್ಯೋ ಇವನ್ ಇಲ್ಲಿ ಗಂಟ ಬಂದ್ಬಿಟ್ನೆ ಯವ್ವ ನಾನ್ ಇನ್ ಬದುಕಿರ್ಬಾರ್ದೆ ಯವ್ವ ಯಾವ್ದಾರು ಹಗ್ಗ ಇದ್ರೆ ತಗೊಂಬಾರೆ ಯವ್ವ ನಾನು ಹೇಳಾಕೊಂಡು ಸಾಯ್ತೀನಿ ಯವ್ವ ಈ ಸರ್ವತ್ತ ಸಾಯ್ತೀನಿ ಇದ್ರೆ ಹೆಂಗೆಯವ್ವ ವತಾರನೆ ಎದ್ದು ಅಂಗಡಿಗಳೆಲ್ಲ ಬಾಗಿಲು ತೆಗೆದ್ಮೇಲೆ ನಿಧಾನಕ್ಕೆ ಸಾಯು ವತಾರವರೆಗೂ ಯಾಕೆ ನಂತವನ ಹಗ್ಗ ಆಯ್ತೆ ತತ್ತಿ ತಡ್ರಿ ಸುಮ್ಕಿರ್ಲೆ ಬಲರಾಮ ಸಾಕು ನಿನ್ ಕಳ್ಳಾಟ ಏ ಸುಮ್ಕಿರವ್ವ ನಂದ ಕಳ್ಳಾಟ
ಅವಳ ಮೇಲೆ ಆಸೆ ಇದ್ರೆ ಅವಳು ತಾಳಿ ಬಿಟ್ಟು ಕಟ್ಟಬೇಕೆ ಹೊರತು ಈ ತರ ತಾಜೆ ಕಟ್ಬಿಟ್ಟು ಎಷ್ಟು ದಿನ ಅಂತ ಕಳ್ಳು ತರ ಕರ್ಸ್ಕೊಂಡು ಸಾಕಾಯ್ತು. ನಾಳೆ ಬೆಳಗ್ಗೆ ಐನೂರು ತಾವ ಲಗ್ನ ಮಡಗಿಸ್ತೀನಿ. ಬಾಯಿ ಮುಚ್ಕೊಂಡು ಒಪ್ಕೋ. ಮದುವೆನಾ? ನನಗ್ ಮಾಯಾ ಮಗ್ ಮಾಡ್ಕೊಡ್ತಾವ್ರಲ್ಲೇ ಅವ್ವ, ಅಯ್ಯೋ ನನ್ ಮಾತ ಯಾರು ಕೇಳ್ತಲ್ವಲ್ಲ ಅವ್ವ, ನಾನಿನ್ ಬದುಕಿರ್ಬಾರ್ದು. ನಾನ್ ಯಾವ್ದಾದ್ರು ಆಳು ಬಾವಿಗೆ ಬಿದ್ದು ಸಾಯ್ತೀನಿ. ಇವತ್ತ ನಾಳೆ ಮದುವೆ ಆಗ್ಲೇಬೇಕಲ್ಲ, ಮಾಯಾನ ಮೋಸನ ಒಪ್ಕೋ. ಒಪ್ಕೊಂಬಿಡಪ್ಪ, ಒಪ್ಕೊಂಡೆ ಕಂಡ್ಬಿಡ್ರಪ್ಪ. ಅಯ್ಯೋ ಶ್ರೀಧರ ಕೇಶವ ನಾರಾಯಣ ನಾರಾಯಣ. ಅಣ್ಣ ನನ್ನೆಂಡಣ್ಣ ನೂರು ವರ್ಷ ಸುಖವಾಗಿ ಬಾಳಿ. ಬೇಡ ನಂಬ ಬೇಡ, ಜೀವ ಹೋದರೂ ಯಂಗಸರನ್ನು ಎಂದಿಗೂ ನೀನು ನಂಬ ಬೇಡ ಬೇಡ. ಏಯ್ ಹೊಸಗೆ ಮನೆ ಕೋಳಿ ಹಾಕೆ ತಂದೆ, ಹೊಸಗೆ ನಿನಗ ಕೋಳಿಗ ಹೋಗು ರಾಮಿ ಹೋಗು. ಒತ್ತಾರೆ ಬ್ಯಾಕ್ ಹೋಗ್ಬೇಡ, ಒತ್ತಾದ್ಮ್ಯಾಕ್ ಹೋಗು ಸರಿನಾ? ನಾಚಿಕೆ ನಿನ್ಗ ಅದು ಬೇರೆ ಐತೇನೆ? ಇದು ನಿಂಗೋಸ್ಕರ ಬಿಟ್ಬಿಟ್ಟಿದ್ದೀನಿ. ನನಗೋಸ್ಕರ? ಮತ್ತೆ ನನ್ ಕಂಡ್ರೆ ಮೈಲೇ ದೂರ ಓಡೋಗ್ತಿದ್ದೆ. ಏ ಅದಿರ್ಲಿ, ನನಗೆ ತಾಯಿ ತಾಗಿ ತಕ್ಕಟ್ಟಿ ನಾಟಕ ಮಾಡಿ ಬುಟ್ಟಿಗೆ ಹಾಕುವಂತ ಯಾರ್ ಪಿಲ್ಲಾನ್ ಹೇಳ್ಕೊಟ್ಟಿದ್ದು? ಟೆಂತ್ ನಾಗೆ ಸಿನಿಮಾ ನೋಡಿದೆ ಅಲ್ಲಿ ಮೇಷ್ಟ್ರು, ಅದ್ರಾಗೆ ಗೌರಿ ಮೇಷ್ಟ್ರನ್ನ ಹಿಡ್ದು ಕಟ್ಕೊಳ್ಳುದು ಹಿಂಗೇಯ. ಓ ಬರೀ ಕಟ್ಕೊಳ್ಳೋವರ್ಗು ಮಾತ್ರ ಪಿಲ್ಲಾನ್ ಮಾಡಿದ್ದ? ಇಲ್ಲ ಗೌರಿ ತರ ದಿನ ನನಗೂ ನುಗ್ಗೆಕಾಯಿ ಸಾರ್ ಮಾಡಾಕೋ ಪಿಲಾನು ಮಾಡಿದ್ಯಾ? ಇದೇನ್ ಮಾವ ಪೋಲಿ ಮಾತು? ಪೋಲಿ ಮಾತಾ? ಇನ್ನೇನ್ ಮಲ್ಗೋ ಕೋಣೆಗೆ ಅರ್ಕತೆ ಭಜನೆ ಮಾಡ್ಕೊ ಕೂತ್ಕೋತಾರೆ? ಅದೆಲ್ಲ ಹಂಗಿರ್ಲಿ, ಹಾಡೇಳಮ್ಮ. ಹಾಡ? ಯಾವ ಹಾಡು? ಕಾಯಿ ಕಾಯಿ ನುಗ್ಗೆಕಾಯಿ ಮೈಮೆಗೆ. ನೋಡ್ ನೋಡು, ನನ್ಗೆ ಬೆಂಡೆಕಾಯಿ ಬದನೆಕಾಯಿ ನುಗ್ಗೆಕಾಯಿ ಹಾಡಲ್ಲ, ಇಡ್ಸಕ್ಕಿಲ್ಲ. ನನ್ಗೆ ಯಾಕೋ ನಿದ್ದೆ ಬರ್ತಾಯ್ತೆ. ಅಯ್ಯೋ ಈಗ ನಮ್ಮವ, ನಿನಗ್ ತಾಯ್ತ ಕಡ್ದಾಗ ನಿಂದ ನನಗ್ ತುಂಬಾ ನಿದ್ದೆ ಬರ್ತಾಯ್ತೆ. ಅಯ್ಯೋ ಇವತ್ತ ಮೊದಲೇ ರಾತ್ರಿ ಕಣಯ್ಯ, ನಾಳೆ ಹಗಲೆಲ್ಲ ಮರಿಕೊಳ್ಳುವಂತೆ. ನೀನ್ ರಾತ್ರಿ ಪೂರ ಕೂತ್ಕೊಂಡು ತಪಸ್ ಮಾಡು, ನಾನು ಒತ್ತಾರನೆ ಎದ್ದು ಆಶೀರ್ವಾದ ಮಾಡ್ತೀನಿ. ಅಯ್ಯೋ ಅಜ್ಜಿ ಅಜ್ಜಿ ಅಜ್ಜಿ, ಇವತ್ ನಿನ್ ಮೊದಲನೇ ರಾತ್ರಿ, ಗಂಡ ಕೇಳಿದ್ದೆಲ್ಲ ಕೊಡೆ. ಈ ಕಸ ಹೊಡೆದ್ ಯಾವ ಕಾಲ ಆಯ್ತಾ ಗೊತ್ತಿಲ್ಲ ಕಣ್ಲ. ಅದೇ ನಮ್ ಸಾವುಕಾರ ಮದ್ವಿಗೆ ಹೊಡೆದಿಲ್ಲಲ್ವಾ? ಸರಿ ಸರಿ ಹೇಳಿ, ಭದ್ರಾಗ ಇಟ್ಕೋ. ಇತ್ತಾಗ ಸ್ವಲ್ಪ ಅಣ್ಣ. ಲೇ ಏಮೇ ನೋಡ್ಲಾ, ಮೇಲ್ ನೆಗೆದು ಬಿಡ್ತೀನಿ. ಲೇ ಬಲರಾಮ ಬಲರಾಮ, ಓ ನಿನ್ನ ಸಾವುಕಾರ ಅರ್ಜೆಂಟ್ ಮನೆ ಹತ್ರ ಬರ ಕೇಳವ್ರೆ, ಹೋಗ್ ನೋಡು. ಮಹಾಜನಗಳೇ, ಈ ನನ್ನ ಮಗ ಸಾವುಕಾರಂಗೆ ಬೇರೆ ಕ್ಯಾಮೆ ಇಲ್ವಾ? ಬೆಳಿಗ್ ಬೆಳಿಗ್ಗೆನೆ ನಮ್ನೆಲ್ಲ ಯಾಕೆ ಇಲ್ಲಿ ಕರ್ಸ್ಕೊಂಡವ್ನೆ ಅಂತ ಕೇಳ್ಬೇಕು ಅಂತ ನಿಮ್ಮೆಲ್ಲರ ಅಭಿಪ್ರಾಯ. ಏನ್ರೀ ದುರ್ಗಪ್ಪನವ್ರೇ, ನೀವು ಮಂಡಳಿ ಪಂಚಾಯತಿ ಅಧ್ಯಕ್ಷರಾಗಿದ್ದಾಗ ಊರಿಗೆ ರಸ್ತೆ ಮಾಡಿಸ್ತೀನಿ ಅಂತ ದುಡ್ಡು ತಗೊಂಡ್ಬಿಟ್ಟು
ನಿಮ್ ತೋಟಕ್ಕೆ ರಸ್ತೆ ಮಾಡಿಸ್ಕೊಂಡು 1 ಲಕ್ಷ ರೂಪಾಯಿ ನುಂಗ್ ಬಿಡಿದ್ರೆ ಗೊತ್ತಾ? ಬಡವರಿಗೆ ಆಸರೆ ಮನೆ ಕಟ್ಸ್ಕೊಡ್ತೀರಿ ಅನ್ಬಿಟ್ಟು ತಗೊಂಬಿಟ್ಟು ನೀವೇ ಮನೆ ಕಟ್ಸ್ಕೊಂಡು 2 ಲಕ್ಷ ರೂಪಾಯಿ ಗುಳು ಮನ್ಸು ಬಿಟ್ಟಿದ್ದೀರ. ಊರಿಗೆ ಬಾವಿ ತೋಡಿಸ್ತೀರಿ ಅನ್ಬಿಟ್ಟು ನಿಮ್ ಹೊಲಕ್ಕೆ ಬಾವಿ ತೋರಿಸ್ಕೊಂಡು 50 ಸಾವಿರ ರೂಪಾಯಿ ನುಂಗಾಕ್ಬಿಟ್ಟಿದ್ದೀರ. ದೇವ್ರಂತೆ ನಿಮ್ ಮೇಲೆ ಇಲ್ಲಿ ಸಲ ಆಪಾದನೆ ಹೊರಿಸ್ಬಿಟ್ಟು ಈ ಕೇಸ್ ಮುಗಿಯೋವರೆಗೂ ನೀವ್ ಎಲೆಕ್ಷನ್ ನಿಂತ್ಕೋಕೂಡ್ದು ಅಂತ ಸರ್ಕಾರದವರು ಆರ್ಡರ್ ಮಾಡ್ಬಿಟ್ಟವ್ರಂತೆ. ಅದಕ್ಕೆ ಪ್ರೆಸಿಡೆಂಟ್ ನಾಮಿನೇಷನ್ ಮಾಡ್ಬೇಕಲ್ಲ ಎಲೆಕ್ಷನ್ ಇಲ್ದೇನೆ ನಿಮ್ನೆಲ್ಲ ಇಲ್ಲಿ ಕರ್ಸವ್ರೆ ಅಂತ ಯೋಳನ ಅಂತಿದ್ದೆ. ಶುಶೂನೆ ನಮ್ ಸಾಹುಕಾರರ ಮೇಲೆ ಈ ಪಾರ್ಟಿ ಆಪಾದ್ನೇನಾ ಅನ್ಯಾಯ? ಅದಕ್ಕೆ ಈಗ ಯಾರನ್ನ ಅಧ್ಯಕ್ಷನಾಗಿ ಮಾಡೋದು ಅಂತ ಅನ್ಕಂಡೆ ಸಾಹುಕಾರರ ದಯ ನನ್ ಮೇಲೆ ಬೀಳ್ಬಹುದು ಅಂತ. ಎಂಟಿ ಗಣ್ಣ ಹಾಕಿ ಲಾಯಕ್ಕಿಲ್ಲ ಅಧ್ಯಕ್ಷಗಿರಿ ಬೇರೆ ಇವನ್ಗೆ. ಬಾರ್ಲಾ ಇಲ್ಲಿ ಹೊಸಿ ಮುಂದಕ್ಕೆ ಬಾರ್ಲಾ. ದೇವಿನ ಮರದಾಗೆ ಮಾವಿನಕಾಯಿ ಬಿಡುತ್ತೆ ಆಳು ಅಧಿಕಾರಕ್ಕೆ ಬತ್ತಾನೆ ಅಂತ ಸರ್ವಜ್ಞ ಯಾವಾಗಲೂ ಹೇಳಿದ್ದ. ದೇವಿನ ಮರದಾಗೆ ಮಾವಿನಕಾಯಿ ಬಿಡದೇ ಇರ್ಬೋದು, ಆಳಂತೂ ಅಧಿಕಾರಕ್ಕೆ ಬಂದೇ ಬತ್ತಾನೆ. ಈ ಸಲ ನಮ್ಮ ಮಂಡಲ ಪಂಚಾಯತಿ ಅಧ್ಯಕ್ಷ ಇವನೇಯ. ಬೇಡ ಸಾವುಕಾರ್ರೆ, ನಾಯಿ ನಾರಾಯಣಾಗ ಕಾಯ್ತದ, ಕಾಗೆ ನವುಲಾಗ ಕಾಯ್ತದ. ಬಡವ ನೀನ್ ಮಡ್ದಂಗ ಇರು ಅಂದಂಗೆ ನನ್ಗೆ ಈ ಅಧ್ಯಕ್ಷಗಿರಿ ಎಲ್ಲ ಬೇಡ ಸಾವುಕಾರ್ರೆ. ನನ್ ಬಿಟ್ಬಿಡಿ, ನಾನು ಹೇಳಿದ್ನಲ್ಲ ನಿಗಟ್ ಕೇಳಿಸ್ಕೊಂಡ್ರಿ ತಾನೆ. ನಮ್ಮೂರಿನ ಪಂಚಾಯತ್ ಅಧ್ಯಕ್ಷರನ್ನಾಗಿ ಶಿವಯ್ಯನ ಮಗ ಬಲರಾಮನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀನಿ. ನಿಮಗೆಲ್ಲ ಒಪ್ಪಿಗೆ ತಾನೆ? ಸಾವುಕಾರ್ರೆ ನಿಮ್ ಮಾತು ಅಂದ್ರೆ ನಮ್ಗೆ ಏದ್ ವಾಕ್ಯ ಆಯ್ತಂಗೆ, ಮಹಾಭಾರತ ಭೀಷ್ಮ ಮಾತಿದ್ದಂಗೆ. ಹಂಗಾದ್ರೆ ಹೊಸ ಅಧ್ಯಕ್ಷ ಜೈಕಾರ ಹಾಕು. ಅಧ್ಯಕ್ಷ ಬಲರಾಮನ್ಗೆ ಊರಾಗೆಲ್ಲ ಮೆರವಣಿಗೆ ಮಾಡಿ ಮಜಾ ಓಡಾಯಿಸಿ. ಬೆಳಗಾನಿದ್ದು ಮೂಡಣ ಬಿಕ್ಕು ನೋಡಂತಾರೆ ಒಳ್ಳೇದಂತಾರೆ, ಗದುಗೆ ಇದ್ದು ಬಡವರು ಕೂಗು ಕೇಳಂತಾರೆ ಮರುಗು ಅಂತಾರೆ. ಜನದಾಗಿದ್ದು ಸಜ್ಜನ ಸಂಘ ಮಾಡಂತಾರೆ ಒಳ್ಳೇದಂತಾರೆ, ಗದು ಕೇಳಿದ್ರು ದುಷ್ಟರ ಸಂಘ ಬೇಡಂತಾರೆ ಜೋಕಿ ಅಂತಾರೆ. ಚೇರ್ಮನ್ ರೇ ಚೇರ್ಮನ್ ರೇ ನಮಸ್ಕಾರ, ಚೇರ್ಮನ್ ರೇ ಅಡ್ಮಿನ್ ರೇ, ಚೇರ್ಮನ್ ರೇ ನಿಜವಾಗಿದ್ದು ಒಳ್ಳೆ ಮಾತಾಡಂತಾರೆ ಒಳ್ಳೇದಂತಾರೆ, ಕದು ಕೇಳಿದ್ದು ನ್ಯಾಯ ತೂಕ ಮಾಡಂತಾರೆ ನಿಜವೇಳಂತಾರೆ. ನುಡಿದಂಗಿದ್ದು ಊರನ್ನೇ ಆಡಂತಾರೆ ಕಟ್ಟಾಳಂತಾರೆ, ಗದಗೆ ಹಿಡಿಯೋ ಗೆದ್ದರೆ ಜನವ ಜಾಡ್ಸಂತಾರೆ ಒಳಗಾಡ್ಸಂತಾರೆ. ಚೇರ್ಮನ್ ರೇ ಚೇರ್ಮನ್ ರೇ ನಮಸ್ಕಾರ, ಚೇರ್ಮನ್ ರೇ ಅಡ್ಮಿನ್ ರೇ, ಚೇರ್ಮನ್ ರೇ
ಅಧ್ವಕ್ಷರೇ ಬನ್ರಿ, ಎಲವಡಿಕೆ ತಿನ್ರಿ, ಪ್ರೆಸಿಡೆಂಟ್ರೇ ಬನ್ರಿ, ಎಲವಡಿಕೆ ತಿನ್ರಿ. ಆ ಸಾರಾಯ ಅಂಗಡಿ, ಆ ಸಾರಾಯ ಅಂಗಡಿ ಊರೊಳಕ್ಕೆ ತನ್ರಿ. ಈಗಿರೋ ಜಾಗ ಏನಾಗೈತೆ, ಊರಿಂದ ಮೈಲು ದೂರ ಐತೆ, ನಡ್ಕೊಂಡು ಹೋಗಿ ಕುಡದ್ರೇನಾಗ್ತೈತೆ, ನಡ್ಕೊಂಡು ಬರ್ತಾ ಇಳಿದೋಗ್ತೈತೆ. ಗದ್ದೆಯಲ್ಲಿದ್ದು ಗಾಂಧಿ ಮಾತ ಕೇಳಂತಾರೆ, ಪರಿಪಾಸಂತಾರೆ, ಗಂಡ ಸಾರ ಕುಡಿಬಾರ್ದಂತ ಸಾರ್ಸಂತಾರೆ, ಬಡಿಕೋಡ್ಸಂತಾರೆ. ಚೇರ್ಮನ್ ರೇ ಚೇರ್ಮನ್ ರೇ, ಕಾಪಾಡಿ ಚೇರ್ಮನ್ ರೇ, ನಮ್ ಉಳಿಸಿ ಚೇರ್ಮನ್ ರೇ. ಚೇರ್ಮನ್ ರೇ ಚೇರ್ಮನ್ ರೇ, ಕುಡ್ಕೊಂತೀವ್ ಚೇರ್ಮನ್ ರೇ, ಓಟ್ ಹಾಕ್ತೀವ್ ಚೇರ್ಮನ್ ರೇ. ಒಂದು ಕಾಲೇಜು ಬೇಕು, ಪ್ರೆಸಿಡೆಂಟ್ರೇ ತಾವು ದೊಡ್ಡ ಮನ್ಸ್ ಮಾಡಬೇಕು. ಅದು ಹೆಣ್ಮಕ್ಕಳಿಗೆ, ಅದು ಹೆಣ್ಮಕ್ಕಳಿಗೆ ಮೀಸಲಾಗಿರಬೇಕು. ನಿಮ್ಗೆ ಯಾಕ್ರಿ ಬಂತು ಇಂಥ ಯೋಚನೆ, ವಯಸ್ಸಾದ ಮೇಲೆ ಯೋಚನೆ ತಾನೇ. ಕಾಲೇಜ್ ಮುಂದೆ ನಿಮ್ದೇ ನಾಟ, ರಂಗೋ ರಂಗಿನ ಹುಡುಗೀರ್ ನೋಟ. ಆಳು ದಣಿ ನಡುವೆ ದರ್ಪದ ಮಾತು ಬಡವೆ ಬರದಂತೆ ಆಣೆ ಮಾಡಿಸಿ ಸ್ವಾಮಿ. ಆಹಾ ಆಹಾ, ಚೇರ್ಮನ್ ರೇ ಚೇರ್ಮನ್ ರೇ, ನಿಮ್ ಚೇರ್ಮನ್ ರಾಗಿ ಚೇರ್ಮನ್ ರೇ. ಫಲಿರೆ ಫಲಿರೆ ಚೇರ್ಮನ್ ಎಂಬ ಜನಸೇವಕನೇ ಫಲಿರೆ, ಜನ್ಮ ಕಾರಣ ಪಾಮರೋದ್ಧಾರ ಫಲಿರೆ ಫಲಿರೆ. ತಗೋ ರಾಮನ ಶಕುತಿ, ಹೀಗೋ ಕೃಷ್ಣನ ಯುಕುತಿ, ಸದಾ ಇರುವುದಿ ಅಸುರರ ಕಾಟ, ತಗೋ ಅಸ್ತ್ರ ಕೈಗೆ ಎಲ್ಲ ದೈವಗಳ ಬಲ ಕೊಡುವೆವು, ತಗೋ ನಿನ್ನ ಮೈಗೆ ಸಜ್ಜನರಿಗೆ ರಕ್ಷೆ, ದುರ್ಜನರಿಗೆ ಶಿಕ್ಷೆ. ಗದುಗೆಗೇರೋ ಮನ್ಷನ್ನ ರಾಯ ಅಂತಾರೆ, ಧರ್ಮರಾಯ ಅಂತಾರೆ, ಗದುಗೆಲ್ ಕೂರೋ ಮುಂಚೆ ಕೆನ್ನಿಗ್ ಬಾರ್ಸಂತಾರೆ, ಪರೀಕ್ಷಿಸಂತಾರೆ. ಶ್ರೀ ಕೃಷ್ಣ ಧರ್ಮನಿಗೂ ಹೊಡೆದಾಂತಾರೆ, ಹೊಡೆದಾಂತಾರೆ, ಗದುಗೆಲ್ಲಿದ್ದಾಗ ಅಹಂಕಾರ ಬೇಡಂತಾರೆ, ಮರಿಬಾರ್ದಂತಾರೆ. ಏನೇ ಸೇವಂತಿ ಇದು, ನಿನ್ ಗಂಡನ ಒಳ್ಳೆ ರಾಜ ಮಹಾರಾಜನ ಯುದ್ಧ ಕಳ್ಸ್ದಂಗ್ ಕಳಿಸ್ತಾ ಇದೆಯಲ್ಲೇ. ಹೌದು, ನನ್ ಗಂಡ ದೊಡ್ಡ ವ್ಯಕ್ತಿ ಆಗ್ಬೇಕು, ಹತ್ತಾರ್ ಜನರ ಕಣ್ಣೀರ್ ಒರೆಸ್ಬೇಕು, ನೂರಾರ್ ಜನಕ್ಕೆ ಅನ್ನ ಹಾಕ್ಬೇಕು, ರಾಜ ಮಹಾರಾಜನಂಗಿರ್ಬೇಕು. ಹ್ಮ್, ನೀನುವೆ ಮಹಾರಾಣಿ ತರ ಇರ್ಬೇಕು. ಕೋಟೆ ಇಲ್ದಿರೋ ರಾಜ, ಕಿರೀಟ ಇಲ್ದಿರೋ ರಾಣಿ. ಹ್ಮ್, ಗೊತ್ತಾಯ್ತದೆ, ನನ್ ಬರ್ಲಾ? ಸೀತಾಪುರ ಆದರ್ಶ ಗ್ರಾಮವಾಗಿದೆ ಅಂತ ಚೆನ್ನಾಗಿ ಬರಿ, ಸ್ಪಷ್ಟವಾಗಿ ತಿಳಿಯೋ ಹಂಗ ಬರಿ. ಬರ್ದ್ಯಾ? ಸೀತಾಪುರ ಆದರ್ಶ ಗ್ರಾಮವಾಗಿದೆ, ಬರ್ದೆ ಸಾವ್ಕರ್ರೆ. ನಮ್ಮೂರಿನ ಮೆಂಬರ್ಗಳೆಲ್ಲ ಎಲೆಕ್ಷನ್ ಇಲ್ದೇನೆ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ, ಹಾಗೆ ನಮ್ಮ ಅಧ್ಯಕ್ಷರು ಕೂಡ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಆದ್ದರಿಂದ ನಮಗೆ ಬರಬೇಕಾದ ಅನುದಾನದ ಮೊತ್ತನ
ಈ ಪತ್ರದ ಕಾಪಿ ತಲುಪಿದ ಕೂಡಲೇ ಕಳಿಸ್ಕೊಡಿ ಅಂತ ಬರಿ. ಬರದ್ಯಾ? ಅಳಿಯನ್ ಜೊತೆಗೆ ಗೆಳೆಯ ಇರ್ಲಿ ಅಂತ ಕರೆದ್ರೆ ಮದುವೆ ಹೆಣ್ಣು ನನ್ಗೆ ಇರ್ಲಿ ಅನ್ನಂತೆ. ಹಂಗಾಯ್ತು. ಒಳ್ಳೆ ಕ್ವಕ್ರೆ ಗರಿ ಅಂತ ಬಟ್ಟೆ ಹಾಕಮಂದ್ ನಿಂತಿರೋದ್ ನೋಡಿ. ವಾತಾರಣೆ ಬಂದು ಆಫೀಸ್ ಗೂಡಿಸ್ಬೇಕು ಅಂತ ಗೊತ್ತಿಲ್ಲ ನಿನಗೆ? ತಪ್ಪಾಯ್ತು ಸಾವುಕಾರ. ನೋಡು ಯಾವ ಪಾಟಿ ದೂಡದೆ ಕೈ ಸೀಟ್ ಕಳಕ್ಕೆ ಖರ್ಚಿ ಬೇರೆ ಇಟ್ಕೊಂಡ್ಬಿಟ್ಟವನೆ. ನಿನ್ ಹೆಂಡ್ರ ಕೊಟ್ಲ? ಅಧ್ಯಕ್ಷರ ಅಲ್ವಾ, ಕೊಟ್ಟಿರ್ತಾಳೆ ಕೊಟ್ಟಿರ್ತಾಳೆ. ಆಮೇಲೆ ಸಾವುಕಾರ ಕೆಳಗಿನ ಸಾಲ್ನಲ್ಲಿ ಇವರಗಳನ್ನು ತಿಳಿಸಿ ಅಂತ ಬರಿ. ಸರಿ ಸಾವುಕಾರ. ಏನ್ಲ ಗರ ಬರ್ದ ನಿಂತ್ಕೊಂಡಿದ್ಯಾ? ಹೋಗ್ ಟೀ ತಗೊಂಬ. ಯಾಕ್ಲ ಜಯಮನ ಹತ್ರ ಟೀ ಮುಗಿದೋಗಾಯ್ತು ಅಥವಾ ನೀನ್ ತರ ಚೆನ್ನಾಗಿರಕ್ಕಿಲ್ವಾ? ಚೆನ್ನಾಗಿದೆ ಸಾವುಕಾರ. ಮತ್ತ್ಯಾಕ್ ನಿಂತ್ಕೊಂಡಿದ್ಯಾ? ಹೋಯ್ತೀನಿ. ಹೋಯ್ತೀಯಾ? ನೀವ್ ಹೋಗು ಅಂದ್ರೆ ಹೋಯ್ತೀನಿ. ಹೋಗೋದಲ್ಲ, ಓಟ ಪೇರಿ ಕೇಳ್ಬೇಕು. ಹೋಗು. ಪಕ್ಕ ಕೊಡಿಲ್ಲ. ನಮಸ್ಕಾರ ಬಲರಮಣ್ಣ. ನಮಸ್ಕಾರ. ವಾ ಜಯಮ್ಮ, ಪಂಚಾಯತಿ ಆಫೀಸ್ಗೆ 10 ಟೀ, ಅಧ್ಯಕ್ಷರಿಗೆ ಒಂದು ಸ್ಪೆಷಲ್ ಟೀ. ಅಧ್ಯಕ್ಷರ್ಗ? ನನಗಲ್ಲ, ಸಾವುಕಾರಿಗೆ. ನೀನೇ ಅಧ್ಯಕ್ಷ ಆದ್ರೂ ಈ ಟೀ ಹೊರ ತಪ್ಪಲಿಲ್ವಲ್ಲ ಇದೇನ್ ಜಯಮ್ಮ ಹಿಂಗಂತೆ ನೀನು? ನಮ್ ಕೆಲ್ಸ ನಾ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನೈತೆ? ಆ ಕೆಲ್ಸ ಮಾಡ್ತಾರದು ಜನಕ್ಕೋಸ್ಕರ, ಈ ಕೆಲ್ಸ ಮಾಡ್ತಾರದು ನಮ್ಮ ಹೊಟ್ಟೆಪಾಡ್ಗೋಸ್ಕರ. ಏಳು ಪಾರುಪತ್ಯ ಬಂದ್ರೆ ಊರೆಲ್ಲ ಕುಟುಕ್ತಂತೆ. ನಿಂಗ್ ಅಧಿಕಾರ ಬಂದು ಮೊದಲನೇ ದಿನ ಈ ಆಮಂತ್ರಣ. ಏನಾಯ್ತು ಸಿಂಗಣ? ಇಲ್ ನೋಡು, ನಾನು ಭೂ ಕಂದಾಯ ಕಟ್ಬೇಕಂತೆ. ಕಟ್ಬೇಕು ಅಂತ ಬಂದ್ರೆ ಕಟ್ಬೇಕಾದ್ಯಾಯ? ತಗತಗಿ ಹಂಗ ಇಷ್ಟಾಗ್ಲ, ಭೂಮಿ ಇಲ್ಲ ಕಂದಾಯ ಕಟ್ಬೇಕಂತೆ. ಹೌದಲ್ವಾ? ನಿನಗ್ ಭೂಮಿನೇ ಇಲ್ದ ಮ್ಯಾಕೆ ಕಂದಾಯ ಯಾಕೆ ಕಟ್ಬೇಕಂತೆ? ಇದ್ರ ಏನೋ ಐತೆ. ಎಲ್ಲಿ ಎಲ್ಲಿ ಆ ಕಾಗದ ತತ್ತ? ತಾವ್ ಕರ್ತಾವ ಕೇಳ್ತೀನಿ. ತಪ್ಪಾಗುತ್ತೆ ಸಾವುಕಾರ. ಇನ್ನೊಂದು ಗೀತ ಆಯ್ತ ತಪ್ಪಾಯ್ತು ಅಂದ್ರೆ ಮೈ ಮ್ಯಾಗ ನಿಗಾ ಇರ್ಲಿ. ಹೋಗ್ ಟೆಂಟ ಕೆಲಸ ನೋಡು, ಹೋಗು. ಮಡಗ್ಬಿಟ್ಟು ಹೋಗ್ಲಾ. ಆಯ್ತು ಹೇಳ್ತೀನಿ. ನಿನ್ ಗಂಡ ಬತ್ತಾವ್ರೆ, ನಾವ್ ಹೇಳಿದ್ದು ಮರಿಬೇಡ ಸೇವಂತಿ. ಎತ್ತಿರ್ಲಿ ಸೇವಂತಿ. ಆದ್ರೂ ನನ್ ಮಾತೆ ಕೇಳಲಿಲ್ಲ. ಅಬ್ಬಾ, ಎಲ್ಲ ಇರ್ತದೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಈ ಸ್ವಾತ ಎಂತದೋ ಪಂಚಾಯತಿ ಆಫೀಸ್ನಾಗೆ ಅದ್ ಎಂತದೋ ಕೆಲ್ಸ ಅಂದಲ್ಲ, ಪಿಯೋನ್ ಕೆಲ್ಸ, ಅದ್ ಅವಳ ಮಗಂಗೆ ಕೊಡ್ಸ್ಬೇಕಂತೆ. ಆಮೇಲೆ ಈ ಅವರೇಕಾಯಿ ತಂದ್ಕೊಟ್ಲಲ್ಲ ಪಾಪಮ್ಮ, ಅದೆಂತದೋ ಆಶ್ರಯದ ಮನೆ ಬೇಕಂತೆ. ಪಾಪ ಬಡವಿ. ಈ ಬೆಣ್ಣೆ ತಂದ್ಕೊಟ್ಲಲ್ಲ ಪದ್ಮಮ್ಮ, ಅದ್ ಎಂತದೋ ಕೆಲ್ಸ ಹೇಳದ್ಲಲ್ಲ ಅದು. ಮಾವ ಮಾವ, ಯಾಕ್ ಪಂಚಾಯತಿ ಅಧ್ಯಕ್ಷರು ಗುಮ್ಮ ಅಂತಿದ್ದೀರಾ? ಆಫೀಸ್ ಕೆಲ್ಸ ಎಲ್ಲ ಮುಗಿತಾ? ಇನ್ಮ್ಯಾಕ್ ನೀನ್ ನನ್ನಂಗೆಲ್ಲ ಕರಿಬೇಡ. ಯಾಕ್ ಮಾವ? ನಿನ್ಗೊಂದ್ ಮಾತ್ ಕೇಳ. ಕೇಳು. ನಿನ್ಗೆ ಸಿನಿಮಾ ಬಂಡಿ ಬಲರಾಮ ಇಷ್ಟನಾ ಇಲ್ಲ ಪಂಚಾಯತಿ ಅಧ್ಯಕ್ಷ ಬಲರಾಮ ಇಷ್ಟನಾ? ನಂಗೆ ಸಿನಿಮಾ ಬಂಡಿ ಬಲರಾಮನೇ ಇಷ್ಟ. ಅದ್ ಯಾಕ್ ಮಾವ ಅಂಗ್ ಕೇಳ್ತೀಯ? ಸಿನಿಮಾ ಬಂಡಿ ಬಲರಾಮನೇ ತಾನೇ ನಾನ್ ಕಟ್ಕೊಂಡಿದ್ದು. ಹಂಗಾರೆ ನನ್ ಮಾತ್ ಕೇಳ್ತೀಯ? ಏನು? ಅವನ್ನೆಲ್ಲ ತಗೊಂಡೋಗಿ ಅವ್ರವ್ರ ಮನೆ ವಾಪಿಸ್ ಕೊಟ್ಬಾ. ಮಾವ ಇದೊಂದೇ ಒಂದ್ ಇಟ್ಕೊಳ್ಳ. ಏನು ಇದು?
ಸ್ನಾನ ಮಾಡ್ತಾ ಇದೀನಿ ಅನ್ಬಿಡೋದ ನಿನ್ ಮಕ್ಕಕ್ಕೆ ಸರಿಯಾಗಿ ಹೇಳೋನೆ ನಿನ್ ಅವತಾರಕ್ಕೆ ಯಜಮಾನ್ರೆ ಇಲ್ ಬನ್ನಿ ಅಲ್ಲ ಏ ಅಡ್ಕಾಸಿ ನೀನ್ ಯಜಮಾನಿನಿಲ್ಲ ಅವ್ರು ಕರೀತಾ ಇರೋದು ನನ್ನ ಹೌದು ನೀವೇ ಇಲ್ ಬನ್ರಿ ಸಾರ್ ಕರೆದ್ರ ಹೌದು ಗಾಡಿ ನಿಂತ ಹೋಗಿದೆ ಸ್ವಲ್ಪ ನೂಕ್ತೀರಾ ತಳ್ಳಿ ಮಾಡ್ಲಾ ಓ ಸರ್ಕಾರಿ ಗಾಡಿಯಾ ಹೌದು ಹಂಗ ಹೇಳಿ ಮತ್ತೆ ಎಲ್ಲಿ ಒಂದ್ 50 ರೂಪಾಯಿ ಕೊಡಿ ಇಲ್ಲಿ 50 ರೂಪಾಯಿ ಯಾಕೆ ಕೊಡಿ ಇಲ್ಲಿ ಆಮೇಲೆ ತೋರಿಸ್ತೀನಿ ಅದ್ರ ಕರಮತ್ತ ಒತ್ತಿದ್ದಕ್ಕೆ ಸರ್ಕಾರ ಸ್ಟಾರ್ಟ್ ಮಾಡಿಗ ಸ್ಟಾರ್ಟ್ ಮಾಡಿ ನನ್ ಮಕ್ಕನೇ ನೋಡ್ತಾ ನಿಂತಿದ್ರಂಗೆ ಶಿವ ಅಂತ ಹೋಯ್ತಾರ ತಾನೇ ಒಳ್ಳೆ ಎಡವತ್ತ ಮಗ ಡೈವರ್ ಅಲ್ಲ ಕಣ್ಣ ನೋಟ್ ನಾನ್ ನೀವಳಿ ತೆಗ್ದ ಗಾಡಿ ಸ್ಟಾರ್ಟ್ ಆಗ್ಬಿಡ್ದಲ್ಲ ಹೆಂಗೆ ಇಷ್ಟೇ ಕಡ್ಲ ಗೌರ್ಮೆಂಟ್ ಅಡೆ ಬರ ಅಧಿಕಾರಿ ಆಗ್ಲಿ ಗಾಡಿ ಆಗ್ಲಿ ನೋಟ್ ನ ಬಾವುಡ್ದಂಗ ಹಿಂಗ್ ತೋರ್ಸ್ದಾಗ್ಲೆ ಟುರ್ ಅಂತ ಮುಂದ್ಕೋಗೋದು ಏನಪ್ಪ ಹಲೋ ನೀನೆ ನಾನ ಹೌದು ಇವ್ರ ನೀನೆ ಬಾಪ ಸಾಕು ಬಂದೆ ಏನ್ ಸಮಯ ಅದೇ ಪಂಚಾಯತಿ ಅಧ್ಯಕ್ಷರು ಬಲರಾಮ ಎಲ್ಲಿ ಸಿಗ್ತಾರೆ ಪಂಚಾಯತಿ ಅಧ್ಯಕ್ಷ ಬಲರಾಮ್ನ ಏನಿಯಾ ಇದು ಅಧ್ಯಕ್ಷರ ಬಗ್ಗೆ ಕೇಳಿದ್ರೆ ನೀನ್ ಯಾಕೆ ನಾಚಿಕೆ ಪಡ್ತಾ ಇದೀಯ ಈಗ ನಾ ಹೇಳೋದ್ ಕೇಳಿದ್ರೆ ನೀವ್ ನಾಚಿಕೆ ಪಡ್ತೀರಾ ಅಂದ್ರೆ ಆ ಪಂಚಾಯತಿ ಅಧ್ಯಕ್ಷ ಬಲರಾಮ ನಾನೇಯ ಏನು ನೀನ ಊರಿನ ಪಂಚಾಯತಿ ಅಧ್ಯಕ್ಷರು ಯಾರು ಅನ್ನೋದು ಮುಖ್ಯ ಅಲ್ಲ ಅವರು ಏನ್ ಮಾಡಿದ್ದಾರೆ ಅನ್ನೋದು ಮುಖ್ಯ ಹಳ್ಳಿಗಳನ್ನ ಆದರ್ಶ ಗ್ರಾಮಗಳಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರ ಜವಹರ್ ರೋಜ್ಗಾರ್ ಯೋಜನೆನ ರೂಪಿಸಿದೆ ಆ ಯೋಜನೆ ಪ್ರಕಾರ ಕೇಂದ್ರ ಸರ್ಕಾರ ಈ ಸೀತಾಪುರ ಗ್ರಾಮಕ್ಕೆ 5 ಲಕ್ಷ ರೂಪಾಯಿಗಳನ್ನ ಮಂಜೂರು ಮಾಡಿದೆ ಅಧ್ಯಕ್ಷರಾದ ಬಲರಾಮ್ ಅವರು ಈ ಹಣವನ್ನ ಸರಿಯಾಗಿ ಉಪಯೋಗಿಸಿಕೊಂಡು ಈ ಹಳ್ಳಿನ ಮಾದರಿ ಗ್ರಾಮವನ್ನಾಗಿ ಬದಲಾಯಿಸ್ತಾರೆ ಅನ್ನೋ ನಂಬಿಕೆ ನನಗಿದೆ ಈ ಚೆಕ್ ಬುಕ್ ಮತ್ತೆ ಪಾಸ್ ಬುಕ್ ನಿಮ್ಮೆಲ್ಲರ ಮುಂದೆ ಅವರಿಗೆ ಒಪ್ಪಿಸ್ತಾ ಇದ್ದೀನಿ ತಗೊಳ್ಳಿ ಬಲರಾಮ್ ಅವರೇ ತಗೊಳ್ಳಿ ತಗೊಳ್ಳಿ ಸಾವ್ಕಾರ್ರೆ ಈ ಪುಸ್ತಕದಾಗಿರೋ ದುಡ್ಡನೆಲ್ಲ ಎತ್ಕೊಂಡೋಗಿ ನಮ್ಮ ಊರ್ ಪಕ್ಕದಾಗೆ ಒಂದ್ ದೊಡ್ಡ ಕೆರೆನ ಕಟ್ಟಿಸ್ಬೇಕಲ್ವಾ ಕಟ್ಸಣ ಕಟ್ಸಣ ಮೊದಲು ಎಬ್ಬೆಟ್ಟೊತ್ತು ಹೊತ್ತು ಸಾವ್ಕಾರ್ರೆ ನಮ್ಮ ಊರ್ನಾಗೆ ಹೆರಿಗೆ ಆಸ್ಪತ್ರೆ ಇಲ್ವಲ್ಲ ಅದನ್ನು ಕಟ್ಸೋ ಬಿಡು ಸಾವ್ಕಾರ್ರೆ ನಮ್ ಕೃಷ್ಣಪ್ಪ ನೆಂಡ್ರು ಕೊಣೈತಿದಾಗ ದಾರಿಯಲ್ಲೇ ಸತ್ತೋಗ್ಬಿಟ್ಲು ರಾಮಾಪುರದಾಗ ಮಾವಿನ ತೊಪ್ಪು ತಗೊಂಡಿದ್ನಲ್ಲ ಅದಕ್ಕೆ ಅಡ್ವಾನ್ಸ್ ಸರಿ ಸಾವ್ಕಾರ ಏಯ್ ಬಾರ್ಲಾ ಇಲ್ಲಿ ಜೋ ಪೋನಾಗ ಗುರು ನಗಡೆ ಕೇಳು ಸರಿ ಸಾವ್ಕಾರ ಕೊಡಿಲಿ ಹೋಗ್ಲಾ ಸಾವ್ಕಾರ ನಮಸ್ಕಾರ ಅಧ್ಯಕ್ಷ ಮಾಸ್ಟರ್ಗೆ ನಿನ್ ಹ್ಯಾಪ್ ಮುಖಕ್ಕೆ ಒಂದ್ ರಾಶಿ ಮನ್ಸೂರಿಯ ನೀನೇನೋ ಊರ್ನ ಉದ್ಧಾರ ಮಾಡ್ತೀಯ ಅಂತ ಸರ್ಕಾರದವರು ನಂಬಿ ನಿನ್ ಕೈಗೆ ದುಡ್ಡು ಕೊಟ್ರೆ ಆ ದುಡ್ಡನ್ನ ತಗೊಂಡೋಗಿ ಸಾವ್ಕಾರದ ಕಬ್ಬಿಣಪೇಟೆಗೆ ಸೇರಿಸ್ಬಿಟ್ಟು ಏತ್ಲಂಡಿ ತರ ಬರ್ತಿದೆಯಲ್ಲ ಸರಿಯಾ ಇದೇ ಮಾತನ್ನ ಊರವರೆಲ್ಲ ಬಾಯ್ಬಿಟ್ಟು ಕೇಳ್ಬಿಟ್ರೆ ಏನಕ್ಕೆ ಉತ್ತರ ಕೊಡ್ತೀಯ
ಇಲ್ಲಿ ಸೆಕೆ ಜಾಸ್ತಿ ಬಸ್ ಗಾಳಿ ಕರ್ಕೊಂಡು ಹೋಗು. ಆಮೇಲೆ ಆ ತೋಟದ ಮನೆಗೆ ಹೋಗಿ. ಅಂಧಕಾರ ಭೀಕರ ಅಂಗಾಂಗವ ಕಳೆದುಕೊಂಡ ಹೆತ್ತ ತಾಯಿ ಜೀವಿತ ಇದೇ ಇದೇ ಇಂದಿನ ಭಾರತ. ಇವಳು ಗಂಡನ ಇವಳು ಆತ್ಮಹತ್ಯೆ ಮಾಡ್ಕೊಂಡು ಅಥವಾ ನೀನೇ ಸಾಯಿಸಿದ್ಯೋ? ಹೇಳ ಮೇಲೆ ಸತ್ತೋಳು ಸಾಲದು ಅಂತ ಒಂದು ಸೆಟಪ್ ಇಟ್ಕೊಂಡು ಇವಳು ಚಿತ್ರಹಿಂಸೆ ಕೊಟ್ಟು ಸಾಯಿಸಿದ್ಯಾ? ನೀ ಸಾಯಿಬೆ ಹೆಂಗೆ ಸತ್ತವಳೆ ಅಂತ ಹೇಳ್ತಾ ಇದ್ರೆ ಅವ್ ನಿಂಗೆ ಹೊಡಿತಿದ್ರಲ್ಲ. ಓ ನೀನ ಇವನ್ ಸೆಟಪ್, ನೀವಿಬ್ರು ಸೇರಿ ಅವಳನ್ನ ಹೊಡೆದು ಹೊಳೆಗಾಕಿದಿರಾ? ಹೇಳು ನಿಜ ಹೇಳು. ಹೇಳ್ಸಿ. ಈ ಊರಿನ ಜನದ ಮ್ಯಾಗ ನನ್ನ ನೆರಳೈತೆ. ಅಮಾಯಕರಿಗೆ ಏನಾರ ಆದ್ರೆ ನಾನು ಸುಮ್ಮನಿರಕ್ಕಿಲ್ಲ. ಅವರ ಮೈ ಮ್ಯಾಗ ಒಂದ್ ಏಟ್ ಬಿದ್ರು ನನ್ನ ಮೈ ಮ್ಯಾಗ ಬಿದ್ದಂಗೆ. ಇನ್ಸ್ಪೆಕ್ಟ್ರೆ, ಅವಳು ಯಾಕೆ ಸತ್ಲು ಹೆಂಗ್ ಸತ್ಲು ಅಂತ ನಾ ಹೇಳ್ತೀನಿ, ಬರ್ಕಳಿ. ಹತ್ತು ದೇವಿರಿ ಸಂಸಾರ ಮಾಡಕ್ ಲಾಯಕ್ ಇರಲಿಲ್ಲ. ಎರಡನೇ ಮದುವೆ ಮಾಡ್ಕ ಅಂತ ಸುಮಾರು ಸರಿ ಏಳು ನೋಡಿದ್ಲು, ಅವ್ ಕೇಳಲಿಲ್ಲ. ತಾನ್ ಸತ್ ಮೇಗಾದ್ರೂ ಎರಡನೇ ಮದುವೆ ಮಾಡ್ಕೊಂಡು ಸುಖವಾಗಿರ್ಲಿ ಅಂತ ಅವಳೇ ಒಳಗಾರ ಆತ್ಮಹತ್ಯೆ ಮಾಡ್ಕೊಂಡ್ಲು. ಅಳವೇಂಡ ನರ್ಸ. ಹೌದು ತಾನೇ, ಆಗ್ಬಾರ್ದಾಗೋಯ್ತು ಸ್ವಾಮಿ. ತಿನ್ಬಾರ್ದೋಗಿದ್ದಿ ದೇವಿರಿ ಕೇಳುವಾಗ ವಾಪಸ್ ಬರ್ಬಿಟ್ಲು. ಅದಂಗಲ್ಲ ಇನ್ಸ್ಪೆಕ್ಟರ್, ಗಂಡನ್ ಸುಖನೇ ಬಯಸೋ ಹೆಣ್ಣು. ತಾನು ಬದುಕಿ ಗಂಡನ್ ಕಷ್ಟ ಕೊಡಕ್ಕಿಂತ ತಾನ್ ಸತ್ತಾದ್ರೂ ಗಂಡ ಸುಖವಾಗಿರ್ಲಿ ಅಂತ ಅವಳೇ ಆತ್ಮಹತ್ಯೆ ಮಾಡ್ಕೊಂಡ್ಲು. ಅದನ್ನೇ ತಾನೇ ನೀನ್ ಇವಳಗ್ ಬಂದಿರೋದು. ಏ ರಂಗ, ನೀ ಹೇಳ್ಬೇಕು ಅಂತಿರೋದೇ ತಾನೇ ಮಧ್ಯೆ ದೊಡ್ಡ. ನೀನು ತಾವೇಳಿದ್ದೆ, ನಾನು ಹೇಳ್ಬೇಕು ಅಂತಿದ್ದೆ. ಅಷ್ಟಲ್ಲಿ ತಾವೇ ಹೇಳ್ಬಿಟ್ರಿ. ನೀ ಏನಂತೀಯ? ನಾನು ಹೇಳೋದ್ ಬೇರನ, ತಾವ್ ಹೇಳೋದ್ ಬೇರನ, ಎರಡು ಒಂದೇನೆಯ. ಇನ್ಸ್ಪೆಕ್ಟ್ರೆ ಸಹಿ ಹಾಕ್ಸಿ. ಕಾನ್ಸ್ಟೇಬಲ್ ಸರ್, ತಗೊಳ್ಳಿ ಸೈನ್ ಹಾಕಿ. ಇನ್ಸ್ಪೆಕ್ಟ್ರೆ ದೇವೇರಿ ಸತ್ತಿದ್ದು. ಯಾಡ ಅಧ್ಯಕ್ಷರೇ,
ನೀವಿರಿ ಸಾವಿಗೆ ನೀವೇನ್ ಕಾರಣ ಆದವಲ್ಲ ಊರವ್ರು ಗೆಲ್ದ್ರೆ ಉಸಾಬ್ರಿ ನಿಮ್ಗೆ ಯಾಕೆ ಸೈ ಯಾಕೆ ಹೆಬ್ಬೆಟ್ಟೊತ್ತು ಒತ್ತಾದ್ರೆ ಕೊಡ್ದೋಗತ್ತೆ ಹೆಣ ಹೆಬ್ಬೆಟ್ಟೊತ್ತು शतायु पुरुष शतेन्द्रिय आयुष्येवेन्द्रिये प्रतितिष्ठति प्रतितिष्ठति इंदे नोडिरि निम्म मेच्चिन पंचायती आफीस नल्लि हेडि बलरामन कट्टे याकप्प हांग नोड्ता इद्दीरा याकप्प हांग नोड्ता इद्दीरा नानु बलराम निम्म पंचायती अध्यक्ष बलराम हेडि बलराम स्वामी हेडि बलराम आ साहुकार कणार नोड़े बाय मुझे मुटल स्वामी मुटल आ सत् देवेरी संसार लायक हता जन मुदे आ साहुकार हेड़ी स्वामी देवेरे मगु निंदे साकवा नुटाके नुटाके नडी मने गोगुवा सेवंते नी नडी मने गे नी नडी मने गे ना निम्गे अल्ला मोसा माय बुट ना निम्ग कोट मातंग नडकले कागली ला ना अध्यक्ष ना दागा सायो वर्गु निम सेवे मारती ने ता मारुदा मात कोटे आदरे आज सावकारा पूर्ण और आस्ती पत्र ने ला और कपड़े पेट के लिए टू पीगा कितना नोडी ना इतना बाला मुद्र कोट बंदे ओडिसिद्दे गड़गे गड़गे गुंडे नाराय साराई अल कड़म्मा हृदय तड़कोलोक्के ಅವರ ಹೊಟ್ಟೆ ಜೀರ್ಣಿಸಿಕೊಳ್ಳಕಾಗದೆ ಇರೋ ಭಯಂಕರವಾದ ಸತ್ಯ ಅನ್ಕಂತಾ ನಾನು ನೀನು ಏನು ಹೆದರ್ಕೋಬೇಡಮ್ಮ ನಾಳೆ ಬೆಳಗಾಗ್ತಾಗೆ ಅವನಿಗೆ ಅದೇ ಬೆಂಕಿಯಿಂದ ಹೊಸ ಸೂರ್ಯ ಹುಟ್ಟತಾನೆ ಈ ಊರಿಗೆ ಬೆಳಕು ಕೊಡತಾನೆ ಕಂಪ್ಲೇಂಟ್ ನಮ್ಮೂರಿನ ಫೋಟೋ ಬಿಟ್ಟು ಹೋಗಿ ತೆರ್ಕೊಂಡ್ಯಾ ನನ್ನ ಗುರುತಿಸಿದಂಗೆ ಕತ್ತರಿಸಾಕ್ಬಿಡ್ತೀನಿ ನನ್ನ ಮಗನೇ ನಾನು ಎದುರಿಸೋ ತಾಕತ್ತಿರೋ ಗಂಡ್ಸವನವ್ರ ಇದ್ರೆ ಬಂಡಲೇ
ಸಾವುಕಾರ ಚಿನ್ನಪ್ಪನ ಮಗ ದುರ್ಗಪ್ಪನ್ನ ಅಪಹರಿಸ್ತಾನ ನಿಲ್ಸ ಗಣಸವನರ ಇದ್ರೆ ಬಾರ್ಲು ಊರವರ ಕೈಯಲ್ಲಿ ಅವನ ಕಳ್ಳ ಅನ್ಸಿ ಸಿಗಿದ ಊರ್ ಬಾಗಲ್ಗೆ ತೋಳಕ ಬಿಡ್ತೀರಿ. ಏಯ್ ಪಂಚಾಯತ್ ಆಫೀಸ್ ಬಿಗ ಹಾಕಿರ್ಲ, ಅದ್ಯಾವನ್ ಏನ್ ಮಾಡ್ತಾನೋ ನೋಡೇ ಬಿಡ್ತೀನಿ. ದುರ್ಗಪ್ಪ ಅವರೇ, ನಿಮ್ ಹಳ್ಳಿಗೆ ಇನ್ಸ್ಪೆಕ್ಷನ್ ಏನ್ ಬಂದಿದ್ದೀನಿ. ಮನೆಗೆ ಬಂದಿದ್ದೀರಾ? ಹೌದು, ಪಂಚಾಯತಿನ ಮನೇಲಿ ಇಟ್ಕೊಂಡು ಆಡಳಿತನು ಮನೇಲಿ ನಡೆಸಿ ಊರಿನ ಬಡ ಜನರ ಮೇಲೆ ದಬ್ಬಾಲಿಕೆ ಮಾಡ್ತಿದ್ದೀರ ಅಂತ ನಿಮ್ ಮೇಲೆ ದೂರು ಬಂದಿದೆ. ಅದು ಅಲ್ಲದೆ ಅಧ್ಯಕ್ಷ ಬಲರಾಮನ ಹೆದರಿಸಿ ಅವ್ರ ಪವರ್ಸ್ ನ ನೀವು ಮಿಸ್ ಯೂಸ್ ಮಾಡ್ತಿದ್ದೀರಾ ಅಂತ ನಿಮ್ ಮೇಲೆ ಕಂಪ್ಲೇಂಟ್ ಬಂದಿದೆ. ಓಹೋ, ಹೇಳಿ, ಊರಿನ ಅಧ್ಯಕ್ಷರ ಮೇಲೆ ಯಾಕೆ ಕೈ ಮಾಡಿದ್ರಿ? ಹೇಳ್ತೀನಿ. ನಿಮ್ ಮೇಲೆ ಕೊಟ್ಟಿರೋ ಕಂಪ್ಲೇಂಟ್ ನ ಹರಿದ ಹಾಕಿ ಆ ಪಂಚಾಯತಿ ಆಫೀಸ್ ನ ಯಾಕೆ ಲಾಕ್ ಮಾಡಿಸಿದ್ರಿ? ಹೇಳ್ತೀನಿ, ಎಲ್ಲ ಹೇಳ್ತೀನಿ. ಒಂದ್ ಐದ್ ನಿಮಿಷ ಮನೆ ಒಳಗೆ ಬಂದ್ರೆ ನಿಮ್ ಎಲ್ಲಾ ಪ್ರಶ್ನೆಗೂ ದಾಖಲೆ ಸಮೇತ. ಏ ತರ್ಕಳ, ಒಂದ್ ಕಡೆ ನನ್ ದಾರಿಗೆ ಬಂದ್ ದುಡ್ಡು ಎಣಿಸ್ಕತ್ತೀಯೋ ಇಲ್ಲ ನಿನ್ ದಾರಿಲ್ಲ ಹೋಗಿ ಸಾವು ತಂದ್ಕತ್ತೀಯೋ? ನೀನು ಮನುಷ್ಯರ್ತಿನ ಕ್ರೂರ ಪ್ರಾಣಿ ಇರಬಹುದು, ಆದ್ರೆ ನಾನು ಹಣಕ್ಕೋಸ್ಕರ ಹೊಲಸ್ತಿನ ಹಂದಿ ಅಲ್ಲ. ನಿನ್ ಪ್ರಶ್ನೆಗೆ ಉತ್ತರ ಜೈಲಲ್ಲಿ. ಅಲ್ಕಾನನ್ ಮಗನೇ, ಹಳ್ಳಿಯವರು ಅಂದ್ರೆ ಅಷ್ಟೊಂದು ಕೀಳು ಕಂಡಿಯ? ಏನು ಆಫೀಸರು ಅಂತ ನನ್ನ ಹೆಂಡತಿ ಕಾಪಿ ಕೊಡಕ್ ಬಂದ್ರೆ ಅವಳು ಕೈ ಹಿಡ್ಕೊಂಡು ಎಣ್ಣೆ ಚೂಡ್ತೀಯ? ಬಿಡ್ಲಾ ಗಾಡಿನ, ಇನ್ನೊಂದು ಕ್ಷಣ ಇಲ್ಲಿದ್ರೆ ಕಣ್ಣು ಗುಡ್ಡೆಗೆ ತೇಲಿ ಹಾಕಿಸ್ತೀನಿ. ಹೋಗ್ಲಾ, ಇನ್ಮೇಲಾದ್ರೂ ಮರುವಾದ ಬದುಕು. ಹೋಗ್ಲು. ಬಲರಾಮ, ನಾನು ಈ ಊರಿನ ಸಾವುಕಾರನಿಗೆ ಹೆದರ್ಕೊಂಡು ಹೋಗ್ತಾ ಇಲ್ಲ. ಈ ಊರಿನ ಸರ್ವಾಧಿಕಾರನ ಸರ್ವನಾಶ ಮಾಡಕ್ ಹೋಗ್ತಿದ್ದೀನಿ. ಈ ಊರಿಗೆ ನ್ಯಾಯ ಕೊಡ್ಸಕ್ ಹೋಗ್ತಾ ಇದ್ದೀನಿ. ಆ ಸಾವುಕಾರನ ಭಿಕಾರಿ ಮಾಡ್ತೀನಿ. ನೀನು ಧೈರ್ಯವಾಗಿ ಆ ಪಂಚಾಯತಿ ಆಫೀಸ್ ನ ಓಪನ್ ಮಾಡು. ಅವನ್ ಮುಂದೆ ಏನ್ ಮಾಡ್ತಾನೋ ನಾನು ನೋಡ್ತೀನಿ.
समाधान बेग बंदे ಹೃದಯ
ಆಗಿರಲಿ ಮೋಸದ ಜಗದಲ್ಲಿ ಕಣ್ಣು ನೂರಾಗಿರಲಿ ಬಡವ ನಿನ್ನ ಕೋಪ ದವಡೆಗೆ ಮೂಲ ಪಾಪ ನಿನ್ನ ಸಿಟ್ಟು ನಿಂಗೆ ವರವಲ್ಲ ಒಂದು ಶಾಪ ಕಷ್ಟಕ್ಕೆ ಕಲ್ಲಾಗು ನೋವಿನ ಮಳೆ ಸುರಿಯೇ ಬಡವ ನಿನ್ನ ಕೋಪ ಪಾಪ ಸಿಟ್ಟು ನಿಂಗೆ ವರವಲ್ಲ ಒಂದು ಶಾಪ ಬಲರಾಮ ಬತ್ತವನಿ ಏಯ್ ಸುಮ್ಕಿರ್ಲಾ ಅವ್ನು ಮಾತಾಡಿಸಿದ್ದೆಲ್ಲ ನಾ ಸೌಕರ್ಯ ಗೊತ್ತಾಗ್ಬಿಟ್ರೆ ಮತ್ತೆ ಅಮ್ಮನ ಕರ್ಕೊಂಡು ಜೈಲಿಗೆ ಹಾಕ್ಬಿಡ್ತಾರೆ ಮುಚ್ಕೊಂಡ ಮಕವ ಏನ್ ಲೈಂಗ್ ಬಿಡ್ತಾ ಇದ್ಯಾ ಆ ಬಲರಾಮ ನೋಡ್ತಾ ಇದ್ರೆ ನನ್ ನಿಜ ಎಳ್ದೋಗ್ಬಿಡ್ತದೆ ಸೀಡ್ ಹಂಗೆ ಉಕ್ತಾ ಐತೆ ಏ ನೀ ಕುಡಿದಿರ್ ಸಾರಾಯ ಎಲ್ಲ ಸೀಮಣ್ಣ ಕಂಡ್ಲ ಏಳೇಳು ಶರದಿಯು ಏದವಾಗಿದೆ ಅಲ್ತಿಕ್ಕೆ ಎಷ್ಟು ದಿವಸ ಆಯ್ತಲ್ಲ ಒಂದ್ ವಾರ ಆಯ್ತಣ್ಣ ಸಾಲ ಬಡಿ ಒಂದ್ ತಿಂಗಳಾಯ್ತಣ್ಣ ಇದು ತೊಳೆಯೋದೇ ಇಲ್ಲಣ್ಣ ಆ ಬಜಾರಿಗೆ ಸರಿಯಾಗಿದ್ಯಾ ಕೊಳಕ ನನ್ ಮಗ ಅಷ್ಟೇ ನೀನು ನಿನ್ ಜನ್ಮಕ್ ನನ್ ರೆಕಡಾಕ ರಮಣ ಬಲರಾಮಣ ಸಂದಾಕಿದ್ಯಾ ಕುಡಿಯಕ್ ನೀರ್ ಕೊಡ್ಲ ಬಲರಾಮ ಏನೋ ನಿಂತವ ಬೋ ಮಾತಾಡ್ದಂಗಿತ್ತು ಈ ಸರಿ ಕೊಲೆ ಮಾಡಕ್ಕೆ ಯಾರಾದ್ರೂ ನಿಂಗ್ ಗೊತ್ತಿರೋರ್ ಇದಾರಾ ಅಂತ ಕೇಳ್ದ ನಿನ್ನ ಹೆಸರು ಹೇಳ್ದೆ ನಮ್ಮೂರ್ಗೆ ನಾನೇ ರಾಜ ನಂದೇ ರಾಜ ಭಾರ ನನ್ಗೆ ಯಾರು ಸಾಟಿ ಇಲ್ಲ ನನ್ಗೆ ಯಾರು ಸಾಟಿ ಇಲ್ಲ ಬಲರಾಮ ಇನ್ನ ಊರು ನನ್ ಹುಡುಗಲ ಇಲ್ಲ ಚಿಕ್ಕ ಮಾವ ಊರ್ನಾಗೆ ಎರಡು ತಿಂಗಳಿಂದ ಒಂದನಿ ಮಳೆ ನೀರು ಬಿದ್ದಿರ್ಲಿಲ್ಲ ದನಗಳಿಂದ ಹಿಡಿದು ಮನ್ಸರ್ವರೆಗೂ ಎಲ್ಲರೂ ಕುಡಿಯೋ ನೀರು ಬರ್ದಾಡ್ಬಿಟ್ರು ಈಗ ನೋಡು ನೀನ್ ಊರು ಕಾಲಿಟ್ಟಿದ್ದಂಗೆಯ ಮಳೆ ಹಾಲುಗರ್ತ ಕರೀತಾದೆ ಅಲ್ವಾ ಮಾವ ನಿಂಗೊಂದು ಇಸ್ಯ ಗೊತ್ತಾ ಆ ಮುನಿಯವನಲ್ಲ ಅದೇ ಸಣ್ಣಾಸ್ಪತ್ರೆಗೆ ಅಂತ ನಿಂತವ ದುಡ್ಡು ಇಸ್ಕೊಂಡು ಹೋದ್ನಲ್ಲ ಅವ್ನು ಏನ್ ಮಾಡ್ದ ಗೊತ್ತಾ ಬಸ್ ಸ್ಟ್ಯಾಂಡ್ ನಾಗೆ ಒಂದ್ ಹುಡುಗಿ ಕಣ್ಣೋಡ್ದ್ಬಿಟ್ಟು ನನ್ನ ಹೆಂಡತಿ ಊರ್ನಾಗಿಲ್ಲ ಮನೆಗ್ ಬತ್ತಿಯಾ ಅಂತ ಕೇಳ್ದ ಅಷ್ಟೇಯ ಕೆನ್ನೆ ತೀರತ ಬಿದ್ದು ನೋಡು ಇಷ್ಟಕ್ಕೂ ಓಡ್ತಿದ್ ಯಾರು ಅನ್ಕೊಂಡೆ ಅವ್ನು ಎಂಡ್ರಯ್ಯ ರಾತ್ರಿ ಕುರುಡಲ್ವಾ ಅವ್ನು ಎಂಡ್ರು ಅಂತಾನೆ ತಿಳಿಲಿಲ್ಲ ಅಪ್ಪ ಅಪ್ಪ ಈ ಎರಡು ಬೆರಳಲ್ಲಿ ಯಾವ ಬೆರಳು ಮೊದ್ಲು ಹುಟ್ಟಿದ್ದು ಏ ಹೆಣ್ಣೆ ನೀನ್ ಹೇಳು ನೋಡ ನೋಡ ನೀ ಎಣ್ಣೆ ಗಿಣ್ಣೆ ಅಂತೆಲ್ಲ ಕರಿಬೇಡ ಮಾವ ನೀನ್ ಕರಿಯೋದ್ ನೋಡ್ಬಿಟ್ಟು ಇವನ್ ಯಾವಾಗ್ಲೂ ಹಂಗೆ ಕರೀತಾನೆ ಅಪ್ಪ ಅಪ್ಪ ಅಮ್ಮ ದಿನ ರಾತ್ರಿ ಮಾವ ಮಾವ ಅಂತ ಅಳ್ತಾ ಇರ್ತಾಳಪ್ಪ ಈಗಾಗ್ಲೇ ನಾನು ಅರ್ಧ ಸತ್ತೋಗಿದ್ದೀನಿ ಈಗ್ಲೂ ನೀ ಮಾತಾಡ್ದೆ ಹೋದ್ರೆ ಪೂರ್ತಿ ಸತ್ತೋಯ್ತೀನಿ ಮಾವ ಆರು ವರ್ಷ ನನ್ನಷ್ಟಕ್ಕೆ ನಾನು ಒಬ್ಳೆ ಮಾತಾಡ್ಕೊಂಡಿದ್ದೆ ಈಗ್ಲೂ ನನ್ನಷ್ಟಕ್ಕೆ ನಾನೇ ಮಾತಾಡ್ಕೊಂಡ್ರೆ ಊರ್ನವರು ಬಲರಾಮನಿಯನ್ನು ಉಚ್ಚಿ ಅಂತಾರೆ ಉಚ್ಚಿ ಅಂತಾರೆ ಮಾವ ಉಚ್ಚಿ ಅಂತಾರೆ ಅಪ್ಪ ಅಪ್ಪ ಇದ್ರಲ್ಲಿ ನಂಗೊಂದು ದೊಡ್ಡ ದೋಣಿ ಮಾಡ್ಕೊಡಪ್ಪ ದೋಣಿ ಮಾಡ್ಕೊಟ್ರೆ ಹತ್ಕೊಂಡು ಎಲ್ಲೋಯ್ತೀಯ ದೋಣಿಯಲ್ಲಿ ಹತ್ಕೊಂಡು ನಾನು ಸ್ಕೂಲ್ಗೆ ಹೋಗ್ತೀನಿ
ಈ ಸ್ಕೂಲ್ ಹೋಯ್ತ್ಯಾ? ಹ್ಮ್, ಚೆನ್ನಾಗಿ ಓದಿ ದೊಡ್ಡವನಾದ್ಮೇಲೆ ಪೊಲೀಸ್ ಆಗ್ತೀನಿ. ಅಯ್ಯೋ ನಡ್ ಕಂದ, ಅಪ್ಪನ್ಗೆ ತೊಂದ್ರೆ ಕೊಟ್ಟವ್ರನ್ನ ಹಿಡಿದು ಜೈಲ್ಗೆ ಹಾಕ್ತೀನಿ. ಅಪ್ಪ ಅಪ್ಪ, ನಿನ್ ಪೇಟೆಗೆ ಹೋದಾಗ ಸ್ಲೇಟು ಬಳಪ ತಗೊಂಡ್ ಬರ್ತೀಯ ಅಪ್ಪ. ಸೀತಾಪುರ ಗ್ರಾಮದ ಬೇಸಾಯದ ಜಮೀನನ್ನು ಕಬಿನಿ ಬಲದಂಡೆ ಯೋಜನೆಗೆ ವಶಪಡಿಸಿಕೊಳ್ಳಲಾಗಿದೆ. ಆಕ್ಷೇಪಣೆ ಇರುವ ರೈತರು ರೆವಿನ್ಯೂ ಇಲಾಖೆಯನ್ನು ಸಂಪರ್ಕಿಸಬಹುದು. ಲಕ್ಷ್ಮಯ್ಯ ಬಿನ್ ಸಾತಯ್ಯ, 3 ಎಕರೆ 4 ಗುಂಟೆ. ಸೀತಯ್ಯ ಬಿನ್ ರಾಚಯ್ಯ, 5 ಎಕರೆ 13 ಗುಂಟೆ. ಬಲರಾಮ ಬಿನ್ ಶಿವಯ್ಯ, 2 ಎಕರೆ 4 ಗುಂಟೆ. ನಮ್ಗೆ ಇಲ್ದೆ ಇರೋ ಜಮೀನಿಗೆ ಸ್ವಾಧೀನಕ್ಕೆ ನೋಟಿಸ್ ಕೊಡ್ತಾರೆ ಅಂದ್ರೆ ಇದು ಸುಲಭಕ್ಕೆ ಬಿಟ್ಬಿಡೋ ವಿಷಯ ಅಲ್ಲ. ಬಲರಾಮ, ನೀವೊಂದು ಕೆಲಸ ಮಾಡು, ಡಿಸಿ ಆಫೀಸ್ ಹೋಗಿ ವಿಷಯ ಏನು ಅಂತ ತಿಳ್ಕೊಂಬ. ಯಾವ್ದೋ ಓಬಿ ರಾಯನ್ ಕಾಲು ಫೈಲ್ ಅಲ್ವಾ, ಅದಕ್ಕೆ ಧೂಳು ಹಿಡಿದಿದೆ. ಆದ್ರೂ ವಿಷಯ ನೋಡಿಟ್ಟಿದ್ದೀನಿ. 10 ವರ್ಷದ ಹಿಂದೆ ಸೀತಾಪುರದ ಉತ್ತರಕ್ಕಿರೋ 325 ಎಕರೆ ಜಮೀನ್ನ ಸರ್ಕಾರ ನಿರ್ಗತಿಕರಿಗೆ ಹಂಚಿದೆ. ಹೌದಾ? ಆ ಭೂಮಿ ಎಲ್ಲ ನಮ್ ಸಾವುಕಾರದ್ದು ಸರ್. ಅಲ್ಲ, ಬಡವರ್ದು. 10 ವರ್ಷದಿಂದ ಪಟ್ಟಾದಾರರು ಕಂದಾಯ ಕಟ್ತಿದ್ದಾರೆ, ನೀವು ನೋಡಿದ್ರೆ ನಮಗ್ ಭೂಮಿನೇ ಇಲ್ಲ ಅಂತಿದ್ದೀರಾ? ಎಷ್ಟು ದಿನ ಅಂತ ಈ ಅನ್ಯಾಯ ಸಹಿಸೋದು? ನಮಗ್ ಗೊತ್ತಿಲ್ಲದೇನೆ ನಮ್ಮ ಹೆಸರಲ್ಲೇ ಪಾಣಿ ಪಟ್ಟ ಮಾಡಿಸ್ಕೊಂಡು ನಮ್ ಜಮೀನೆಲ್ಲ ನುಂಗಾಕ್ಬಿಟ್ಟಲ್ಲ ಮಾವ. ನಮ್ ಹೊಲ್ದಾಗೆ ನಾವೇ ಕೂಲಿ ಕೆಲಸ ಮಾಡ್ಕೊಂಡು ಆ ಕೂಲಿಗೂ ನಾವು ಅವನ್ ಮುಂದೆ ಕೈ ಕಟ್ಕೊಂಡು ಭಿಕ್ಷೆ ಬೇಡ್ತಾ ಇದೀವಲ್ಲ ಮಾವ. ನಮ್ಮನ್ನ ಕುತ್ತಿಗೆ ಗಂಟ ಮುಳುಸಿದ್ರು ನಮ್ಗೆ ಯಾರಿಗೂ ಗೊತ್ತಾಗಿಲ್ವಲ್ಲ ಮಾವ. ಅಯ್ಯೋ ಹುಚ್ಚಪ್ಪ, ಆ ಗಾಂಧಿ ಮಹಾತ್ಮನ್ನೇ ಗುಂಡಿಟ್ಟುಕೊಂಡ್ರು. ಗಾಂಧಿ ಏನಾರು ಮಾತಾಡದ್ನ? ಇಲ್ಲ, ನಮ್ ಜನ ಗಾಂಧಿಗಿಂತ ಮಹಾತ್ಮರು. ಅವರ ಎದೆ ಬಗೆದು ತೂತು ಕೊರೆದ್ರು ಯಾವನು ಉಸಿರೆತ್ತೋದಿಲ್ಲ. ಉಸಿರೆತ್ತೋ ಶಕ್ತಿ ಇರೋದಕ್ಕೆ ವಿರೋಧಿಸ್ತಾ ಇದ್ದೀನಿ ಮಾವ. ಇಷ್ಟು ದಿನ ಸಿನಿಮಾ ಗಾಡಿ ಹತ್ತಿ ಮೈಕ್ ನಲ್ಲಿ ಜನಗಳನ್ನ ಕೂಗಿ ಕೂಗಿ ನಿಮ್ಮ ಟೆಂಟಿಗೆ ಸೇರಿಸ್ತಿದ್ದೆ. ಈಗ ಅದೇ ಜನಗಳನ್ನ ಗುಂಪು ಗುಂಪಾಗಿ ಆ ಸಾವುಕಾರನ ಮನೆ ಮುಂದೆ ಸೇರಿಸ್ತೀನಿ ಮಾವ. ಸೇರಿಸ್ತೀನಿ. ಶ್ರೀರಾಮ, ನಾನು ಸುಮ್ಮನಿದ್ದರೆ, ನಾನು ಸುಮ್ಮನಿದ್ದರೆ ರಾಮ ಬಲರಾಮ, ನಾನು ಸಿಟ್ಟಿಗೆದ್ದರೆ, ನಾನು ಸಿಟ್ಟಿಗೆದ್ದರೆ ಏನು ಭಯಾನೋ, ಎನ್ನೆಂಥ ಭಯಾನೋ, ಹೀಗೆ ಇರೋದು ಇನ್ನೆಷ್ಟು ದಿನಾನೋ. ನಾನು ನಿಮ್ಮ ಜೊತೆ ಇರುವೆ, ಹೇಳಿ ಹೇಳಿ ಸಿಡಿದು ಹೇಳಿ ರಾಮ ಬಲರಾಮ ರಾಮ ಬಲರಾಮ. ಕೈಗಳೊಟ್ಟಿಗಿದ್ದರೆ ಸೋಲು ಎಲ್ಲಿದೆ, ಜಯ ನಮ್ಮ ಕೈಲಿದೆ. ಬೆವರಿನಲ್ಲಿ ಜಳಕವಾಡೋ ನಮಗೆ ದಣಿವು ಎಲ್ಲಿದೆ, ಕೊಬ್ಬು ಇಳಿಸಲು ಇವರ ಬೆವರನಿಳಿಸಲು. ನಮ್ಮಿಂದ ಬೇಸಾಯ, ಅವರಿಂದ ಉಪಾಯ, ನಮ್ಮಿಂದ ಸಹಾಯ, ಅವರಿಂದ ಅಪಾಯ. ಬನ್ನಿ ಸಾಕು ಸಾಕು ನಮ್ಮ ಮೇಲೆ ಸಾಹುಕಾರರ ಸವಾರಿ, ಏನು ಭಯಾನೋ, ಎನ್ನೆಂಥ ಭಯಾನೋ, ಹೀಗೆ ಇರೋದು ಎನ್ನೆಷ್ಟು ದಿನಾನೋ. ನಾನು ನಿಮ್ಮ ಜೊತೆ ಇರುವೆ, ಹೇಳಿ ಹೇಳಿ ಸಿಡಿದು ಹೇಳಿ ರಾಮ ಶ್ರೀರಾಮ. ನಾನು ಸುಮ್ಮನಿದ್ದರೆ, ನಾನು ಸುಮ್ಮನಿದ್ದರೆ ರಾಮ ಬಲರಾಮ, ಸಿಟ್ಟಿಗೆದ್ದರೆ, ನಾನು ಸಿಟ್ಟಿಗೆದ್ದರೆ ರಾಮ ಬಲರಾಮ.
ಬಲಿಯ ಕೊಡುವುದೆಂದು ಕೋಳಿ ಕುರಿಗಳನ್ನು ಕೇಳಿರೋ ಹುಲಿಗಳನ್ನಲ್ಲ ಸೀಳೋ ಚಿರತೆಗಳನ್ನಲ್ಲ ಹೊರೆಯ ಹೊತ್ತು ಅತ್ತು ಕರೆವುದೆತ್ತು ಕತ್ತೆ ಕೇಳಿರೋ ಸಿಂಹಗಳಲ್ಲ ಸಿಡಿಯ ಸಿಂಹಗಳಲ್ಲ ಬೆನ್ನಲ್ಲಿ ಕಾನೂನು ಕಾಯೋ ಕೇಳಿದ್ರೂನು ನಿಂತಿಲ್ಲ ನಮ್ಮೇಲೆ ಇದರ್ಪ ಇನ್ನೂನು ಬನ್ನಿ ನುಂಗಿ ನೀರು ಕುಡಿಯೋ ಇಂಥ ಮೊಸಳೆ ಕುಲವ ಸಿಗಿದು ಸೀಳಿ ಏನು ಭಯಾನೋ ಎನ್ನೆಂಥ ಭಯಾನೋ ಹೀಗೆ ಇರೋದು ಎನ್ನೆಷ್ಟು ದಿನಾನೋ ನಾನು ನಿಮ್ಮ ಜೊತೆ ಇರುವೆ ಏಳಿ ಏಳಿ ಸಿಡಿದು ಏಳಿ ಏಳಿ ಮೇಲೇಳಿ ನಾವು ಸುಮ್ಮನಿದ್ದರೆ ನಮಗೆ ತಾನೆ ತೊಂದರೆ ಹೇಳಿ ನಿಜ ಹೇಳಿ ನಾವು ಸಿಟ್ಟಿಗೆತ್ತರೆ ಸಾವುಕಾರರುಳಿವರೆ ಏನು ಭಯಾನ ಎನ್ನೆಂಥ ಭಯಾನ ಹೀಗೆ ಇರೋದು ಎನ್ನೆಷ್ಟು ದಿನಾನೋ ನಾನು ನಿಮ್ಮ ಜೊತೆ ಇರುವೆ ಏಳಿ ಏಳಿ ಸಿಡಿದು ಏಳಿ ರಾಮ ಬಲರಾಮ ರಾಮ ಬಲರಾಮ ಮೇಲೆ ಪ್ರವಾಹ ಬಂದಂಗೆ ಎಲ್ರು ಗುಂಪು ಕಟ್ಕೊಂಡ್ ಬಂದಿದ್ದೀರಾ ಏನ್ ಇಸ್ಯ ಏನ್ ನರ್ಸ ಬಂದ್ ಕೆಲ್ಸ ಏನು ಬಗಳ ಬಲರಾಮ ನಿಮ್ ತಾವ್ ಮಾತಾಡ್ಬೇಕು ಅಂದ ಅದಕ್ಕೆ ಮಾತಾಡ್ಬೇಕಾದವನ್ ಬಾವಿ ಹಚ್ಕೊಂಡವನೇ ಗಂಟ್ಲಾಗ ಏನಾದ್ರು ಬ್ಯಾಲೆಟ್ ಕಾಸಿ ಕಂಡಾಯ್ತಾ ಏನ್ ಆಮೇಲೆ ಅನ್ಭವಿಸ್ತಾ ಇದೀರಲ್ಲ ನಮ್ಮೆಲ್ಲರ ಜಮೀನ ಆದ್ರೆ ಪಟ್ಟ ಕೇಳಕ್ ಬಂದಿವ್ನಿ ಕೇಳ್ಬೇಕು ಅಂತ ಬಂದಿದ್ದೀರೋ ಇಲ್ಲ ಕೇಳ ತಗೊಂಡು ಹೋಗ್ಬೇಕು ಅಂತ ಬಂದಿದ್ದೀರೋ ಕೇಳಿ ತಗೊಂಡು ಹೋಗ್ಬೇಕು ಅಂತಾನೆ ಬಂದಿದ್ದೀವಿ ನಮ್ಮೂರ ಎಲ್ಲರೂ ಏತ್ಲಾಂಡ್ಗಳು ಅನ್ಕೊಂಡಿದ್ದೆ ಕ್ರಾಂತಿಕಾರಿಗಳು ಅವರೇ ಆಗ್ಲಿ ಹಂಗೆ ಆಗ್ಲಿ ತಗೊಳ್ರು ಮುಖದ ಮೇಲೆ ಮೀಸ ಇರೋ ಗುಂಡಿಗೆಲ್ ದಂಬಿರೋ ಯಾವನಾದ್ರೂ ಗಂಡ್ಸಿದ್ರೆ ತಗೊಳ್ರು ಏನ ನರ್ಸ ನೀನ್ ತಗೊಂಡೋಗ್ತೀಯನ ಏನ್ಲ ಮಾರ ತಲೆ ಹಚ್ಕೊಂಡು ನೋಡ್ತಾ ಇದೀಯಾ ನೀನ್ ತಗೊಂಡು ಹೋಗ್ತೀಯನ್ಲ ತಗೊಂಡೋಗ ಬರ್ಲ ಹಾವ್ರಾಡಿಗೆ ಹೆಡೆ ಎತ್ತು ಅಂತ ಹೇಳ್ತಾ ಇದ್ದೀರಲ್ಲ ಅದೇನ್ ಘಟ ಸರ್ಪು ಅದನ್ ನೋಡಿ ನಾಗರಾವನ್ ತಿಳ್ಕೊಂಡಿರೋ ಗಂಟ್ಸೆ ದಮ್ಮಿದ್ರೆ ಬಂದ್ ಪಟ್ಟ ಮುಟ್ಲ ಮುಟ್ಲ ಎದ್ದು ನಿಂತ್ಕೊಳ್ಳಕ್ ಮಾತ್ರ ಅಲ್ಲ ಸಾವುಕಾರ ಸಮಯ ಬಂದ್ರೆ ತುಳಿಯಕ್ಕೂ ಬತ್ತೈತೆ ಜ್ಞಾಪಕ ಇರ್ಲಿ
ಬಂದಿದ್ದೀಯಾ ಸ್ಟೇಷನ್ಗೆ? ಯಾಕೆ? ಸಾವುಕಾರ ಮನೆಯಲ್ಲಿ ಪತ್ರ ಒಡವೆ ಕದ್ದಿದ್ದಕ್ಕೆ. ನಾನ್ ಕದ್ನ? ನೀನ್ ಕದ್ದಿಯೋ ಅಥವಾ ಬೇರೆಯವನ್ ಕದ್ನೋ ಅಂತ ಸ್ಟೇಷನ್ ಅಲ್ಲಿ ಆರಾಮಾಗಿ ಟೀ ಕುಡ್ಕೊಂಡು ಡಿಸೈಡ್ ಮಾಡೋಣ. ಈಗ ಬಾ. ಕಳ್ತನ ಮಾಡಿದೆ ಅಂತ ಹೇಳ್ಕೊಂಡ್ ಬಂದಿದ್ಯಾ? ನಾವು ಕಳ್ತನ ಮಾಡೋ ಗುಣ ನನ್ನ ರಕ್ತದಾಗೆ ಇಲ್ವೋ? ಆ ಸಾವುಕಾರನ ಎಂಜಲ್ ತಿನ್ನ ಲಂಚ್ ಕೊಡ ನೀನು. ನನ್ನ ಬಾಯಿ ಮುಚ್ಚೋಕೆ ಆ ಸಾವುಕಾರ ಚೂ ಬಿಟ್ಟಿರೋ ಕಂತ್ರಿ ನಾಯಿ ಕಣ ನೀನು. ಹಿಂಗ್ ಬದುಕಕ್ ನಿಂಗ್ ನಾಚಿಕೆ ಆಗಕ್ಕಿಲ್ವಾ? ನಮ್ಮಂತ ಬಡಬಗ್ರ ಮೇಲೆಲ್ಲ ಕಣ ನಿನ್ ಪೌರುಷ. ನಿನಗ್ ತಾಕತ್ತಿದ್ರೆ, ನಿನಗ್ ದಮ್ ಇದ್ರೆ, ನಿಜವಾಗ್ಲೂ ನೀನ್ ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ಆ ಸಾವುಕಾರ ನೆಳ್ಕೊಂಬಂದು ಒತ್ತೊಳಗಾಕ್ಲ ನೋಡಮ್ಮ. ಆರು ವರ್ಷಗಳಿಂದ ನನ್ನ ಹೆಂಡತಿ ಮಕ್ಕಳಿಂದ ದೂರವಾಗಿ ಜೈಲಿನಲ್ಲಿ ಬಿಕ್ಕಿ ಬಿಕ್ಕಿ ಹತ್ತಿದ್ದೀನಿ ಕಣ್ಲ. ನನ್ನ ಕಣ್ಣೀರೆಲ್ಲ ಬತ್ತೋಯ್ತು, ನನ್ನ ಎದೆ ರಕ್ತವೆಲ್ಲ ಹಿಂಗೋಯ್ತು, ನನ್ನ ಆಸೆಗಳೆಲ್ಲ ಸತ್ತೋದ್ವು. ಇನ್ನು ನನ್ನ ಹತ್ರ ಏನ್ ಉಳಿದೈತೆ ಅಂತ ಕಿತ್ಕೋತಿಲ್ಲ? ಇನ್ನು ನನ್ನ ಹತ್ರ ಏನ್ ಉಳಿದೈತೆ ಅಂತ ಕಿತ್ಕೋತೆ? ಈಗ ನನ್ನ ಹತ್ರ ಉಳಿದಿರೋದು ಒಂದೇ ರೋಷ. ಬಡವರ ಸಮಾಧಿ ಮೇಲೆ ಬಂಗ್ಲೆ ಕಟ್ಟೋ ನಿಮ್ಮಂತ ರಾಕ್ಷಸರ ರಕ್ತ ಕುಡಿಯೋ ರೋಷ ನಾನು ಎದುರ್ಕೋತಾ ಇದ್ದೀನಿ ಅಂತ ತಿಳ್ಕೊಂಡಿದ್ಯಲ್ಲ? ನಾನು ಸಾವಿಗೂ ಎದುರೋನಲ್ಲ. ಈ ದೇಹದಲ್ಲಿ ಉಸಿರೋ ಗಂಟ ನಿನ್ನು ನಿನ್ನ ಸಾವುಕಾರನ್ನು ಬಿಡಕ್ಕಿಲ್ಲ ಕಣ್ಲ, ಸುಮ್ಕೆ ಬಿಡಕ್ಕಿಲ್ಲ ಕಣ್ಲ. ಬಾರ್ಲಾ ಬಾರ್ಲಾ, ನಿನ್ನ ಕೈ ನೋಡ್ಕೋತೀನಿ. ಬಾರ್ಲಾ ಬಾರ್ಲಾ ತಾಕತ್ತಿದ್ರೆ ಬಲರಾಮ ಸೆಲ್ಲಲ್ಲಿ ಗಲಾಟೆ ಮಾಡಿ ತಪ್ಪಿಸ್ಕೊಂಡು ಹೋಗಿದ್ದಾನೆ. ಆ ಬಲರಾಮ ತಪ್ಪಿಸ್ಕೊಂಡ್ಬಿಟ್ನ ಎಸ್ ಐ ಸಾಹೇಬ್ರು? ಆ ಸರ್, ಅದು ಮೂಳೆಲ್ ಸತ್ವ ಇಲ್ದ್ರ ಅಡ್ನಾಡಿಗಳೆಲ್ಲ ಪೊಲೀಸ್ ಚಾಕರಿ ಮಾಡಕ್ ಬಂದ್ರೆ ಹಿಂಗೆ ಆಗೋದು. ನೀನ್ ನಿಗಾ ಇಟ್ಕೊಂಡು ನಿನ್ ಕೆಲಸ ಮಾಡು, ನಾನ್ ನಿಗಾ ಇಟ್ಕೊಂಡು ನನ್ ಕೆಲಸ ಮಾಡ್ತೀನಿ. ಎಲ್ಲ ನಿನ್ ಗಂಡ? ಕೆಲ್ಸದ ಮ್ಯಾಕೆ ಪಟ್ಟಕ್ಕೆ ಹೋಗವ್ರೆ? ಓಹೋ, ಪಟ್ಟಣಕ್ಕೆ ಹೋಗಿದ್ದಾನ? ಸಾವುಕಾರ ಮನೇಲಿ ಕದ್ದ ಅಂತ ತಗೊಂಡೋಗಿ ಸೆಲ್ಲಲ್ಲಿ ಹಾಕಿದ್ರೆ ಅಲ್ಲಿಂದ ತಪ್ಪಿಸ್ಕೊಳಲ್ಲ ನನ್ ಕಡೆ. ನಿನ್ ಗಂಡ ಅದೆಷ್ಟು ದಿನ ನನ್ನಿಂದ ತಪ್ಪಿಸ್ಕೊಂಡಿರ್ತಾನೋ ನಾನು ನೋಡ್ತೀನಿ. ಅವ್ನ್ ಸಿಕ್ಕಿದ್ರೆ ತುಂಡ್ ತುಂಡ ಕತ್ತರಿಸಿ ನಿನಗೆ ಪಾರ್ಸಲ್ ಮಾಡಲಿಲ್ಲ ಅಂದ್ರೆ ನಾನೊಬ್ಬ ಪೊಲೀಸ್ ಆಫೀಸರೇ ಅಲ್ಲ. ನಡೀರ
ಸೇವಂತಿ ಯಾಕವ್ವ ಏನಾಯ್ತು? ಸಾಹುಕಾರ ಮನೆಯ ಕಳ್ತನ ಮಾಡಿದ್ರು ಅಂತ ಅವ್ರನ್ನಿಡ್ದು ಜೈಲಿಗೆ ಹಾಕಿದ್ರು. ಅವರಲ್ಲಿಂದ ತಪ್ಪಿಸ್ಕೊಂಡು ಬಂದ್ಬಿಟ್ಟವ್ರೆ. ಪೊಲೀಸ್ನವರು ನಮ್ಮ ಮನೆಗೆ ಬಂದು ಸಿಕ್ಕಾಪಟ್ಟೆ ಗಲಾಟೆ ಮಾಡಿದ್ರು. ನಂಗೆ ಯಾಕ ತುಂಬಾ ಭಯ ಆಯ್ತದೆ ಮಾವ. ಭಯ ಯಾಕವ್ವ? ಭಯ ಯಾಕೆ? ಬಲರಾಮ ಈಗ ಬದಲಾಗಿರೋ ಮನುಷ್ಯ. ಹತ್ತು ಜನರ ನ್ಯಾಯಕ್ಕೋಸ್ಕರ ನಿಂತಿರೋನು. ನೂರು ಜನರ ಗುಂಡಿಗೆ ಅವನೊಬ್ಬನಿಗೆ ಇದೆ. ಈ ಸಾಹುಕಾರ ಪೊಲೀಸು ಅವನಿಗೆ ಏನೂ ಮಾಡೋಕ್ ಸಾಧ್ಯ ಇಲ್ಲ. ನೀನ್ ಏನ್ ಹೆದರ್ಕೋಬೇಡ, ಧೈರ್ಯವಾಗಿರು. ಗೊತ್ತಿದ್ದೋ ಗೊತ್ತಿಲ್ಲದೇನೋ ತಪ್ಪು ಮಾಡ್ಬಿಟ್ಟವನೆ. ಅವನ ಸಮಸ್ಕೃತಿ ನೀವು ಒಪ್ಕೊಂಡ್ರೆ ಅವನ ಮತ್ತೆ ನಿಮ್ ತವನೇ ಕರ್ಕೊಂಬಂದು ಚಾಕ್ರಿಗೆ ಸೇರಿಸ್ತೇನೆ. ನಿಮ್ ಪಾದ ತಾವಳೆ ಬಿದ್ದಿರೋ ಹಂಗ್ ಮಾಡ್ತೇನೆ. ನೀವು ಬೇಡ ಅಂದ್ರೆ ನಾವ್ ಈ ಊರ್ನೆ ಬಿಟ್ಟು ಎಲ್ಲಾರು ದೂರ ಹೊಂಟಾಯ್ತೇವೆ. ನನ್ ಗಂಡಗೇನು ಮಾಡ್ಬೇಡಿ, ನನ್ ಗಂಡನ್ ಕಾಪಾಡಿ ಬಂದೆ. ನಿಮ್ ಕಾಲಕ್ಕೆ ಬೀಳ್ತೀನಿ ಬಂದೆ. ನನ್ ಗಂಡನ್ ಕಾಪಾಡಿ, ನನ್ ಗಂಡನ್ ಕಾಪಾಡಿ ಬಂದೆ. ನನ್ ಗಂಡನ್ ಕಾಪಾಡಿ ಬಂದೆ. ನನ್ ಗಂಡನ್ ಕಾಪಾಡಿ. Oh, my God.
ಅರ್ಧರಾತ್ರಿ ಮಗಿನ ಬಿಟ್ಬಿಟ್ಟು ಎಲ್ಲೋಗಿದೆ ಸೇವಂತಿ? ಅನ್ಯಾಯ ಆಗೋಯ್ತು, ದುರ್ಮರಣ ಆಗೋಯ್ತು. ನಾನಂತ ನಂಗೆ ನನ್ನ ರುದ್ರ ಹೆಣವಾಗೋದ? ಇವನೇ ಅವನಪ್ಪ ರುದ್ರ. ರಂಗ ಅಣ್ಣ, ನಿನ್ಗೇನಾದ್ರು ಗೊತ್ತಾ? ಗೊತ್ತಿರಲಿಲ್ಲ. ರುದ್ರ ಯಾರು ಅನ್ಕೊಂಡಿದ್ದೀರಾ? ನನಗೋಸ್ಕರ ಪ್ರಾಣ ಬೇಕಾದ್ರೆ ಕೊಡ್ತಾ ಇದ್ದ. ನನ್ನ ಮೆಚ್ಚಿನ ಬಂಟ, ನಮ್ಮನೆ ನಿಯತ್ತಿ ನಾಯಿ. ಇದ ಒಂದೇ ಹೆಣ, ನನ್ನ ರುದ್ರಂದ ಹೆಣ. ನಂಗೊತ್ತು, ಆ ಬಲರಾಮನೇ ಇವನನ್ನು ಕೊಂದಿದ್ದು. ರಾತ್ರಿ ಏನ್ ನಡೀತು ಅಂದ್ರೆ ಹೇಳಿ ಸೋಕರ್ರೆ, ಏನ್ ನಡೀತು ಅಂತ? ರಾತ್ರಿ ಬಲರಾಮ ನಮ್ಮನೆಗೆ ನುಗ್ಗಿದ. ಏನೋ ಸೌಕಾರ, ನನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀಯ ಅಂತ ಬೈ ಮ್ಯಾಗ್ ಬಿದ್ದ. ಹೋಟ್ಲಿಂದ ಹೊಡೆದು ನನ್ನ ಸಾಯಿಸೋ ಪ್ರಯತ್ನ ಪಟ್ಟ. ಅಷ್ಟರಾಗೆ ನಮ್ಮ ರುದ್ರ ಅಡ್ಡ ಬಂದ. ಇಬ್ಬರಿಗೂ ಹೊಡೆದಾಟ ಶುರುವಾಯ್ತು. ಹೊಡೆದಾಡ್ತಾ ಇಬ್ರು ಮನೆಯಿಂದ ಹೊರಗೆ ಬಂದ್ರು. ಆದ್ರೆ ಆ ಬಲರಾಮ ನಮ್ಮ ರುದ್ರನ ಹೆಣ ಉಳಿಸ್ತಾನೆ ಅಂತ ನಾನು ಕನಸು ಮನಸ್ಸಲ್ಲೂ ಅನ್ಕೊಂಡಿರಲಿಲ್ಲ. ಇನ್ಸ್ಪೆಕ್ಟ್ರೆ, ತಲೆ ತಪ್ಪಿಸ್ಕೊಂಡು ಹುಡುಗಿರ ಆ ಬಲರಾಮನ ಹಿಡಿದು ಅವನ ಗಲ್ಸಿಗೆ ಸಾಗ ಮಾಡಲೇಬೇಕು. ನೀವು ಮಾಡಲೇಬೇಕು. ಅವನು ಖಂಡಿತ ಬಿಡೋದಿಲ್ಲ. ನೀವೆಲ್ಲ ಒಪ್ಕೋತೀರಾ? ಆ ಹೇಳಿ. ಹಾಗಾದ್ರೆ ಎಲ್ಲರೂ ಸೈನ್ ಹಾಕಿ.
शतायुपुरुष शतेन्द्रिय आयुष्येवेन्द्रिये प्रतितिष्ठति प्रतितिष्ठति। ಈ ಊರಾಗ ಒದೇಶ ಇನ್ನೊಂದು ಊರಾಗ ಒದೇಶ ಆಗ್ತಾ ಇದ್ದರು ಇವತ್ ಯಾವ ಹೆಸರು ಹಾಕದ ಕಟ್ಟು ಪೂರ್ತಿ ಕುಡಿತಾ ಇದೆಯಲ್ಲ ಏನ್ ಸಮಾಚಾರ ಎಂತ ಅಲ್ಲೇ ನಡೀತಾ ಇದ್ರು ನಿಮ್ಮಂತರ ಅದನ್ನೆಲ್ಲ ನೋಡ್ಕೊಂಡು ಏನು ಹೇಳ್ತಾರ ಕುಂತ್ಕೊಂಡು ಆ ವೀರಾವೇಶದ ಬಗ್ಗೆ ಯಾಕೆ ಮಾತಾಡ್ತಾರ ಅಂತ ಹೇಳು ಆ ರಾಮ ರಾವಣನ್ ಕೊಂದ ಕೊಂದ ಕೃಷ್ಣ ಕಂಸುಳ್ಳ ಕೊಂದ 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 ಆಂಜನೇಯ ಲಕ್ಕನೇ ಸುಟ್ಬಿಟ್ಟ ಆದ್ರೆ ಆ ವೀರವೇಶಗಳನ್ನ ನಾನ ಹಾಕೊಂಡು ಏನ್ ಕಿತ್ತಾಕ್ದೆ ಅಂತ ಅದಕ್ಕೆ ಆ ವೇಷಗಳನ್ನೆಲ್ಲ ಇನ್ಮೇಲೆ ಹಾಕಿಲ್ಲ ಅಂತ ಇವತ್ತಿಂದ ಶಬ್ದ ಮಾಡ್ಬಿಟ್ಟಿವ್ನಿ ಏನು ಇಲ್ಲ ಗಲಾಟೆ ಏನು ಇಲ್ಲ ಸಾಹೇಬ್ರೆ ನಮ್ ಚಿಕ್ಕ ಚಿಮ್ನಿಗ್ ಜಾಸ್ತಿ ಎಣ್ಣೆ ಬಿಟ್ಕೊಂಡ್ಬಿಟ್ಟಿದ್ದ ಜ್ಞಾನ ಶುದ್ಧ ಆಗೋದು ಇಲ್ವೋ ಅಂತ ಟೆಸ್ಟ್ ಮಾಡ್ತಿದ್ದ ಒಂದ್ ದಿವ್ಸ ಕುಡಿಲಿಲ್ಲ ಆದ್ರೆ ಸತ್ತೋಯ್ತವೆ ಬಡ್ಡಿ ಐಕ್ಳು ಅಚ್ಚರಿ ಸತ್ತೋನ್ ಬಗ್ಗೆ ಊರಿನ ಜನ ಎಲ್ಲ ಏನಂತ ಇದಾರೆ ಅದು ನಿನ್ ಮನೆಗ್ ಬೆಂಕಿ ಬೀದ ಹಾಳಾಗ ಜೇಬ್ ತುಂಬಾ ದುಡ್ಡು ತಗೊಂಡ್ಬಿಟ್ಟು ಹೊಟ್ಟೆ ತುಂಬಾ ಹೆಂಡ ಕುಡಿದ್ಬಿಟ್ಟು ಸತ್ತೋನು ಬಲರಾಮ ಅಲ್ಲ ರುದ್ರ ಅಂತಿದ್ಯಲ್ಲ ನಿನ್ನ ಕಣ್ಣ ಜಡಿ ಮಣ್ಣ ನಿನ್ನ ಕೊಂದು ಬಿಡ್ಬೇಕು ಕಂಟ್ರೋಲ್ ಅಯ್ಯ ಹಂಗಂತ ಅನ್ಬೇಕು ಅಂತ ಎಲ್ಲರ ಮನ್ಸಲ್ಲೂ ಐತೆ ಆದ್ರೆ ಯಾರಿಗೂ ದಮ್ಮಿಲ್ಲ ಸಾಹೇಬ್ರೆ ಯಾರಾದ್ರೂ ಹಾಗೆ ಹೇಳಿದ್ರೆ ನನಗೆ ಹೇಳು ಹುಟ್ಟಲಿಲ್ಲ ಅನ್ಸ್ಬಿಡ್ತೀನಿ ಹುಟ್ಲಿಲ್ಲ ಅಲ್ಲಿದ್ಬಿಡ್ತಾನಂತೆ ಈ ಕಾಕಿ ಬಟ್ಟೆ ಅಲ್ಲ ಮಕ್ಳಿಗೆ ಅದ್ ಬಿಟ್ರೆ ಬೇರೆ ಏನ್ ಬಂದೈತೆ ಅಯ್ಯೋ ಏನ್ಲ ಅದು ಸತ್ತಿರೋನು ಬಲರಾಮ ಆದ್ರೆ ರುದ್ರ ಅಂತ ಪಂಚರಾಮ ಬರೀತಾರೆ ಅಗರೆ ಸತ್ತಿರೋದು ಯಾರಲ್ಲ ಸತ್ತಿರೋನು ರುದ್ರ ಅಲ್ಲ ಬಲರಾಮ ಇನ್ನೊಂದ್ಕಿಂತ ಹೇಳು ಸತ್ತಿರೋನು ರುದ್ರ ಅಲ್ಲ ಬಲರಾಮ ಏಯ್ ನಾನು ಸಾಹುಕಾರ ಕೇಳ್ತಾ ಇದ್ದೀನಿ ಸತ್ತಿರೋದು ಯಾರು ಸತ್ತಿರೋನು ಬಲರಾಮ ಅಲ್ಲ
ರುದ್ರನೇಯ. ಹೋಗಿ ಎತ್ತಿಲ್ಲದ ಬಡ್ಡೆ ಇದ್ದವ ನಿಮ್ಗೆ ಸ್ಥಳ ಎಲ್ಲ ಇಲಿ ಪಾಸಣ ಕದ್ರಿ ಕುಡಿಸ್ಬೇಕು. ಏನವ್ವ ಸೇವಂತಿ, ಅಪ್ಪ ಅಂತ ಅಳೋದಕ್ಕೆ ಇವನು ಬಾಯಿ ತೆಗೆದ್ರೆ ಇವನ ಬಾಯಿ ಮುಚ್ಚಿ ಆ ಅಳುನೇ ಸಾಯಿಸಿಬಿಟ್ಟಲ್ಲ ತಾಯಿ. ಅಪ್ಪನ ಹೆಣದ ಮೇಲೆ ಬಿದ್ದು ಅಳೋ ಅದೃಷ್ಟನೂ ಇವನ ಪಾಲಿಗೆ ಇಲ್ದಂಗೆ ಮಾಡ್ಬಿಟ್ಟಲ್ಲಮ್ಮ. ಅದು ನಿನ್ನ ಗಂಡನ ಹೆಣನೇ ಅಲ್ಲ ಅಂತ ಅವ್ರು ಪಂಚನಾಮೆ ಬರೆದ್ರೆ ಅದರ ಮೇಲೆ ನಿನ್ನ ಬೆರಳು ಹೇಗೆ ಒತ್ತದೆಯಮ್ಮ? ಆ ಎದೆ ಸಂತಾನ ಹೇಗೆ ಸಹಿಸ್ಕೊಂಡೆ ತಾಯಿ? ಸಹಿಸ್ಕೊಳ್ದ ಏನ್ ಮಾಡ್ತಾಳೆ ಮಾವಯ್ಯ? ಸತ್ತಿರೋನು ರುದ್ರ ಅಲ್ಲ ಬಲರಾಮ ಅಂತ ಇಡೀ ಊರಿಗೆ ಗೊತ್ತಿದ್ರು. ಒಬ್ಬ ಗಂಡಸಾದ್ರೂ ಬಾಯ್ಬಿಟ್ನ? ಊರು ಊರೇ ನರ ಸತ್ತಿರೋನಿಗೆ ಸುಮ್ಮನೆ ಇರುವಾಗ ಇವಳು ನನ್ನ ಗಂಡ ಅಂತ ಹೇಳಿದ್ರೆ ಆ ಪೊಲೀಸ್ನವ್ನು ಒಪ್ತಿದ್ದ? ಆ ಸಾಹುಕಾರ ಇವಳು ಇವಳ ಮಗನ್ನ ಬದುಕಕ್ ಬಿಡ್ತಿದ್ದ? ಹೋದ ಗಂಡಿಗೋಸ್ಕರ ಹತ್ತು ಸಾಯೋದಕ್ಕಿಂತ ಇರೋ ಮಗನಿಗೋಸ್ಕರ ಅಳು ನಂಗೆ ಬದುಕಬೇಕು ಅನ್ಕೊಂಡ್ಲೇನೋ. ಅಷ್ಟೇ ಅಲ್ಲ ಮಾವಿಯ, ಇವಳ ಗಂಡನ್ನ ಸಾಯಿಸಿದ ಆ ಸಾಹುಕಾರ ಇವಳ ಹೆಂಡತನನ್ನು ಹಾಳು ಮಾಡಕ್ ಪ್ರಯತ್ನ ಪಟ್ಟ. ಈ ಹೇಳಿ ಮಾವಯ್ಯ, ಜೊತೆಗಿರೋ ಮಗುಗೋಸ್ಕರ ಬದುಕಬೇಕಾ, ಹಾಳಾಗಿರೋ ಜೀವನಕ್ಕೋಸ್ಕರ ಹಾಳಬೇಕಾ? ಈ ಪ್ರಪಂಚದ ಯಾವ ಯುದ್ಧನಾದ್ರೂ ಬಂದು ಈ ಊರನ್ನ ನಾಶನ ಮಾಡದಿರೋದಕ್ಕೆ ಅಳಬೇಕಮ್ಮ. ಅಮ್ಮ ಸೇವಂತಿ, ನಿನಗಾದ ಅನ್ಯಾಯಕ್ಕೆ ನಾನು ಉತ್ತರ ಹೇಳ್ತೇನಮ್ಮ. ಭೂಮಿ ತಾಯಿಗೆ ಅನ್ಯಾಯ ಆದ್ರೇನೆ ಸಹಿಸದೆ ಇರೋ ಸೈನಿಕ ಕಣಮ್ಮ ನಾನು. ಈ ಭೂಮಿ ಮೇಲಿರೋ ಒಬ್ಬ ತಾಯಿಗೆ ಅನ್ಯಾಯ ಆದ್ರೂ ನಾನು ಸಹಿಸೋದಿಲ್ಲ, ನಾನು ಸಹಿಸೋದಿಲ್ಲ.
ಅಮ್ಮ ಸೇವಂತಿ, ಬಲರಾಮ ಹೋಗಿ ಇವತ್ತು 11 ದಿನ ಆಯ್ತಮ್ಮ. ಗಂಡ ತೀರ್ಕೊಂಡ ಮೇಲೆ ಯಾವ ಮುತ್ತೆ ಇದೆ ಆದ್ರೂ ಅರ್ಷಣ ಕುಂಕುಮ ತಗಿಲೇಬೇಕಲ್ವೇ ನಮ್ಮ? ಸುಳ್ಳು ಅಂತ ಮಾತನಾಗಿ ಹೇಳಿದ್ರು, ಸತ್ತಿರದನ್ನ ಮನಸ್ಸಿನಾಗ ಒಪ್ಕೊಳ್ಳಬೇಕಲ್ಲವ? ಇನ್ನೂ ಏನ್ ನೋಡ್ತೀಯ ಸೇವಂತಿ, ತಾಳಿ ತೆಗೆಯವಾ? ಇವನೇ ನೋಡ್ದೆ ಅತ್ಗೆ, ಗಂಡ ಸತ್ರು ನುವೆ, ಅವಳು ಮಾತ್ರ ಅರ್ಶನ ಕುಂಕುಮ ತಗಿಲೇ ಇಲ್ಲ. ಅಯ್ಯೋ, ಕಟ್ಕೊಂಡ್ ಗಂಡನೆ ಇಲ್ಮೇಲೆ ಈ ಪಾರ್ಟಿ ಸಿಂಗಾರ ಮಾಡ್ಕೊಂಡು ಯಾವನ್ ಮಿಚ್ಚಕ್ ಹೋಯ್ತಾಳೋ ಏನೋ. ಹ್ಮ್, ಇನ್ನು ಏನೇನ್ ಕಾಣ್ಬೇಕು ಈ ಊರ್ನಾಗೆ? ನಾ ಬೇರೆ ಕಾಣೆ. ಊರಾಗೆಲ್ಲ ಜನ ನೀನ್ ಕೆಟ್ಟೋಗಿದ್ಯಾ ಕೆಟ್ಟೋಗಿದ್ಯಾ ಅಂತವ್ರೆ. ನೀನ್ ಸರಿ ಹೋಗ್ಬೇಕು ಅಂತಿದ್ರೆ ನನ್ ತೋಟದ ಮನೆ ಬಾಗ್ಲು ನಿಂಗೋಸ್ಕರ ಯಾವಾಗ್ಲೂ ತೆಗೆದೇ ಇರುತ್ತೆ. ನೀ ಕರ್ನಾಟಕ ಹಾಕೊಂಡ್ರೆ ಮೈಸೂರ್ ಮಹಾರಾಜ ತರ ಕಾಣಕ್ಕಿಲ್ವಾ? ಅವರೇ ಮೋಹಿನಿ ಹೋಯ್ತಾ ನೋಡ್ಲಾ ಅಲ್ಲಿ ಕರ್ನಾಟಕ ತೆಗೆದ್ಬಿಟ್ಟು ನನ್ಗೆ ಕೂಡ ಬಲರಾಮ್ ಏನ್ರು ನಿಜವಾಗ್ಲೂ ಬತ್ತಾಳೆನ? ಖಂಡಿತವಾಗ್ಲು ಬತ್ತಾಳ ಬುದ್ಧಿ. ಅವಳು ನಿಮ್ಗೋಸ್ಕರ ತೋಟದ ಮನೆ ಕಾಯ್ದೆ ಇರ್ತಾಳೆ. ಹೊರಡಿ ಬುದ್ಧಿ. ಇಲ್ಲೇ ಇರಿ, ನಾ ಹೋಗಿ ವೈದ್ಯರು ಕರ್ಕೊಂಡ್ ಬರ್ತೀನಿ.
ಬಂದಿದ್ದು ತುಂಬಾ ಅನುಕೂಲ ಆಯ್ತು. ಸ್ವಲ್ಪ ತಡವಾಗಿ ಬಂದಿದ್ರು ಪ್ರಾಣ ತುಂಬಾ ಅಪಾಯ ಆಗ್ತಿತ್ತು. ನಾನು ಬರ್ತೀನಮ್ಮ. ನಮ್ ಸಾವ್ಕಾರಕ್ಕೆ ಕರ್ಕೊಂಡೋಗ್ಬೇಕಲ್ಲ, ಅದಕ್ಕೆ ಸಿಂಗರ್ ಮಾಡ್ತಾರೆ. ಸಿಂಗರ್ ಓ ಹಂಗೆ ಇಂತ ಚಿಕ್ಕ ವಯಸ್ಸಿಗೆ ಇಂತ ಮನೆಯಾಳ ಕೆಲಸ ಮಾಡ್ತಾ ಇದೆಯಲ್ಲ ನೀನು, ಇನ್ ದೊಡ್ಡೋನಾದ್ಮೇಲೆ ಇನ್ನೂ ಏನೇನ್ ಕೆಟ್ಟ ಕೆಲಸ ಮಾಡಕ್ಕಿಲ್ಲ ನೀನು? ಎಲ್ಲ ಏನ್ ದೊಡ್ಡ ಪಳ್ಳೆಗಾರಂತರ ಕೆಕ್ಕರ್ಸ್ಕೊಂಡು ನೋಡ್ತಾ ಇದೀಯಾ? ಬಾಯ್ ಬಿಚ್ಕೊಳ್ಳಿ, ನೀನ್ ಕೆಟ್ಟ ಹಾಳಾಗೋಗಿರೋದು ಅಲ್ದೇ ನಿನ್ ಮಗನ್ನು ಬೀದಿ ಬಿಟ್ಬಿಟ್ಟಿದ್ಯಾ? ಅವ್ವ ಮಗ ಇಬ್ರು ಸೇರಿ ಊರ್ನ ಹಾಳು ಮಾಡ್ಬಿಟ್ಟವ್ರೆ, ನಮ್ ಕುಲಕ್ಕೆ ಅವಮಾನ. ಹಾಕ್ರು ಏನ್ ದೊಡ್ಡ ಮನುಷ್ಯ ನೀವು, ಬಂದ್ ಕಟ್ಕೊಂಡ್ ನಿಮ್ಗೇನ್ರಯ್ಯ ಮನೆ ಪಾಡ? ಅವಳ್ದು ಅವ್ಳು ಹೆಂಗಾರ ಬದ್ಕೊಳ್ತಾಳೆ? ಏ ದಡಿಯ, ಆಹಾ ಬಂದ್ಬಿಟ್ಟು ಮುಖಗಳ್ ಇಟ್ಕೊಂಡು ನಿಮ್ ಮಾನ ಮರ್ವದ ಇಟ್ಟಿದ್ದೀರಾ? ಸ್ವಲ್ಪ ದಿನ ತಡ್ಕೊಳ್ಳಿ, ನಿಮ್ ಹೆಂಡ್ರ ಮಕ್ಳಿಗೂ ಈಗತ್ತಿನ ಬರ್ತಾರೆ. ಏ ಹೋಗ್ರಯ್ಯ. ಏ ಏನ್ ಕುಡ್ಕ್ ನನ್ ಮಗನೇ ಹಂಗ ನೋಡ್ತಾ ಇದೀಯಾ? ಬಿಟ್ಟ ಅಂದ್ರೆ ಕಣ್ಗಳೆಲ್ಲ ಬಿದ್ದ ಬಿಡ್ಬೇಕು. ಹೋಗಲು ಅಣ್ಣ. ಏ ಈ ಕೇಟಿಗೆ ಬಾಯಿ ಕೊಟ್ಟು ಬದುಕಾಯ್ತದ? ಬಾರಲಿ, ಇನ್ನೊಂದ್ ಕ್ವಾರ್ಟರ್ ಹಾಕಿದ್ರೆ ಇತ್ತು. ಏನ್ ಸೇವಂತಿ, ಇವರೆಲ್ಲ ನಿನ್ ಬಗ್ಗೆ ಹಿಂಗ್ ಮಾತಾಡ್ತಿದ್ರೆ ನಿಂಗ್ ಸಂತೋಷ ಆಗ್ತಿದ್ಯಾ? ಆ ರಾಕ್ಷಸನ ಕಾಮಕ್ಕೆ ನಾನು ಬಲಿಯಾಗಿದ್ದೀನಿ, ನಿನಗಿಂತ ನಾನು ನೋವು ಅನುಭವಿಸಿದ್ದೀನಿ. ಆ ದುಃಖ ನನ್ನಂಗಾರದೆ ನನ್ ದಿನ ಬಿಕ್ಕಿ ಬಿಕ್ಕಿ ಹತ್ತಿದ್ದೀನಿ. ಆ ದುಃಖನ ಬರೆಯೋಕೆ ಈ ಊರ ಜನಗಳ ಮೇಲೆಲ್ಲ ಎಗರಾಡಿದೀನಿ, ಕೂಗಾಡಿದೀನಿ. ಅದೇ ನಿಂತರ ಸಿಂಗಾರ ಮಾಡ್ಕೊಂಡು ಓಡಾಡಿಲ್ಲ. ಅರೆ ನೀನ್ ಈ ರೀತಿ ಮಾಡಿದ್ರೆ ನಿನ್ ಚಲಾಟಕ್ಕೆ ನೀನೆ ನಿನ್ ಗಂಡನ ಕೊಲೆ ಮಾಡ್ತೀನಿ ಅಂತ ಇವರೆಲ್ಲ ಬಾಯಿ ಬಂದಾಗೆಲ್ಲ ಅಂತಾರೆ. ಕಡೆ ಬಸ್ ಯೋಚನೆ ಮಾಡು, ಬಸ್ ಯೋಚನೆ ಮಾಡು. ನೊಂದವರನ್ನು ನೋಡಿ ನಿನ್ನ
ಯಾಕೆ ಮೈಮ್ಯಾಗ ದೇವರು ಬಂದೈತಾ ಸೇವಂತಿ ಅರಿಶಿನ ಕುಂಕುಮ ನಡೆಸಿದ್ರಿ ಈಗ ಅವಳು ಬಾಳ್ನು ಹಾಳು ಮಾಡಕ್ ಹೋದ್ರೆ ಖಂಡಿತ ಕೇಡಾಗುತ್ತೆ ನಂದಾರಿ ಗಡ್ಡ ಬಂದ್ರೆ ನಿನ್ ಪ್ರಾಣಕ್ಕೆ ಕೇಡಾಗುತ್ತೆ ಸೀತೆನ ಹೊತ್ಕೊಂಡೋಗಿದ್ ರಾವಣನಿಗೆ ಏನಾಯ್ತು ನಿನ್ನ ಗಂಡನ ಪ್ರಾಣ ತೆಗೆಯೋದಕ್ಕೆ ಹತ್ತೋಗಿರೋ ಬಲರಾಮ ರಾಮನಗ್ ಬರ್ತಾನೆ ಅಂತೀಯಾ ಏಯ್ ಬಾಯಿ ಮುಚ್ಕೊಂಡು ತಪ್ಪಿದ್ರೆ ಸರಿ ಇಲ್ಲ ಅಂದ್ರೆ
ಗಂಡನೇ ಸಾಕರನ್ನ ಕೊಲೆ ಮಾಡಿದ್ದು. ಕೊಡ್ಲಿ ನಗೆ ಒಡೆದು ಒಡೆದು ಅವ್ ಕೊಂದಂಗ್ ಕೊಂದ ಸರ್. ನನ್ ಮೈ ಮ್ಯಾಗ್ ಬಿದ್ದು ನನ್ನ ಕೆಟ್ ಕೆಟ್ ಮಾತಿದ್ದ ಬೈದ ಸರ್. ನನ್ ಜುಟ್ಟಿಡ್ಕೊಂಡು ತಾರ ಮಾರ ಬಡ್ದು ಬಿಟ್ಟ ಸರ್, ಬಡ್ದು ಬಿಟ್ಟ. ಮೂರು ಜನ ಬರೋಷ್ಟಲ್ಲಿ ಮೂಡಲ್ ದಿಕ್ಕಿನ ಕಡೆ ಓಡೋದ ಸರ್, ಸರ್ ಮೂಡಲ್ ದಿಕ್ಕಿನ ಕಡೆ ಓಡೋದ ಸರ್. ನನ್ ಗಂಡನ ಹಿಡ್ಕೊಡಿ ಸರ್, ಹಿಡ್ದು ಅವನಿಗ್ ಶಿಕ್ಷೆ ಕೊಡಿ ಸರ್, ಅವನಿಗ್ ಶಿಕ್ಷೆ ಕೊಡಿ, ಅವನಿಗ್ ಶಿಕ್ಷೆ ಕೊಡಿ ಸರ್, ಶಿಕ್ಷೆ ಕೊಡಿ. ಸುಳ್ಳು, ಎಲ್ಲ ಸುಳ್ಳು. ಸುಳ್ಳ, ಸತ್ತಾಗಿರೋ ರುದ್ರ ಬಂದ್ರೆ ಸುಳ್ಳಾಯ್ತದೆ, ಒಳಗಿರೋ ಬಲರಾಮ ಬಂದ್ರೆ ಅದಕ್ಕೆ ಸುಳ್ಳಾಯ್ತದೆ. ಹೌದು ಸಭೆ, ನಮ್ಮ ಬಲರಾಮ ಅವತ್ ಬಂದು ರುದ್ರ ಸಾಯಿಸ್ತ, ಈಗ ಸಾವುಕಾರ ಸಾಯಿಸ್ತ. ಏ ಇನ್ಸ್ಪೆಕ್ಟ್ರೆ, ಬಲರಾಮನೇ ಬಂದು ಸಾವುಕಾರನ ಹೊಡೆ ಸಾಯಿಸ್ತ ಅಂತ ನಾನೇ ಬಿಟ್ಟೋತೀನಿ, ಬರ್ಕೊಳ್ರಿ. ಹಂಗು ಇಲ್ಲ, ಬಿಟ್ಟೋತೀನಿ, ಬರ್ಕೊಳ್ಳಿ. ನಾನು ರುಜು ಮಾಡ್ತೀನಿ. ಶತೇಂದ್ರಿಯಾಯುಷ್ಯೇವೇಂದ್ರಿಯೇ ಪ್ರತಿತಿಷ್ಠತಿ.